ನಮಸ್ಕಾರ. ಇಂಪು ಸಂಗೀತ ಸಂಸ್ಥೆ ಪ್ರತಿ ತಿಂಗಳು ನಡೆಸುವ ಫೇಸ್ಬುಕ್ ಲೈವ್ ಕಾರ್ಯಕ್ರಮವನ್ನು ಇವತ್ತು ನಾವು ನಡೆಸ್ತಾ ಇದ್ದೇವೆ. ಪ್ರತಿ ತಿಂಗಳು ಈ ನಡುವೆ ನಾವು ಆ ತಿಂಗಳಲ್ಲಿ ಜನ್ಮದಿನವನ್ನು ಆಚರಿಸಿಕೊಂಡಂತಹ ಅಥವಾ ನಿಧನರಾದಂತಹ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಮಹನೀಯರುಗಳನ್ನು ನೆನೆಸಿಕೊಳ್ಳುತ್ತಾ ಅವರ ಹಾಡುಗಳನ್ನ ನಾವು ಹಾಡ್ತಾ ಇದ್ವಿ. ಈ ತಿಂಗಳಲ್ಲಿ ಆ ಥರದ್ದು ಜಾಸ್ತಿ ಹಾಡ್ತಾ ಇಲ್ಲ, ಕೆಲವು ಆ ಥರದ ಹಾಡುಗಳಿವೆ. ಆದರೆ ಈ ತಿಂಗಳ ಕಾರ್ಯಕ್ರಮಕ್ಕೆ ನಾವು ಕಾಡುವ ಹಾಡುಗಳು ಅಂದ್ಬಿಟ್ಟು ಒಂದು ಟೈಟಲ್ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಎಲ್ಲ ಹಾಡುಗಳನ್ನು ಕಾಡುವಂಥ ಹಾಡುಗಳೇ. ಹಳೆಯ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನ ಇಷ್ಟಪಡುವಂತಹ ಎಲ್ಲ ಸಹೃದಯರಿಗೂ ಹಾಡುಗಳು ಕಾಡುತ್ತವೆ. ಅಂಥ ಕೆಲವು ಅತ್ಯಂತ ಮಧುರವಾದ, ಜನಪ್ರಿಯವಾದ, ಕೇಳಿ ಮರೆತಿರುವಂತಹ ಹಾಡುಗಳನ್ನ ನಾವು ಇವತ್ತು ಹಾಡುವಂತಹ ಪ್ರಯತ್ನ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತು ಆಗಮಿಸಲಿರುವ ಎಲ್ಲ ಶ್ರೋತೃಗಳಿಗೆ, ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮದ ಕಡೆಯ ತನಕ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀವಿ. ಪ್ರಾರಂಭದ ವಿಘ್ನ ವಿನಾಶಕನ ವಿನಾಯಕನ ಸ್ತುತಿ ಆಗಿದೆ, ನಾವಾಗಲೇ ಮಾಡ್ಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮನ ಡೈರೆಕ್ಟಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಮೊದಲನೇ ಗೀತೆ ಪಿ ಸುಶೀಲ್ ಅವರ ಹಾಡಿದಂತಹ ಒಂದು ಗೀತೆ, ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದ ಚಿತ್ರ ನಾಗರಹಾವು. ವಿಷ್ಣುವರ್ಧನ್ ಮತ್ತು ಆರತಿ ಈ ಚಿತ್ರದ ನಾಯಕ ನಾಯಕಿ. ವಿಷ್ಣುವರ್ಧನ್ ನಾಯಕನಾಗಿ ನಟಿಸಿದಂತಹ ಮೊದಲ ಚಿತ್ರ. ಕರ್ಪೂರದ ಗೊಂಬೆ ನಾನು ಈ ಮಧುರವಾದ ಗೀತೆನ ಈಗ ಶೈಲಜಾ ಅವರು ಹಾಡುವ ಮೂಲಕ ಇವತ್ತಿನ ಮೊದಲ ಕಾರ್ಯಕ್ರಮನ ಮೊದಲ ಗೀತೆನ ಹಾಡಿ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ. ಕೇಳಿ ಈ ಮಧುರವಾದ ಗೀತೆ, ಕರ್ಪೂರದ ಗೊಂಬೆ ನಾನು. ನಿಮಗೆ ಆಶ್ಚರ್ಯ ಆಗ್ಬೋದು ಇದು ಎಷ್ಟು ಭಾವನಾತ್ಮಕವಾಗಿದೆ ಮತ್ತು ಏನಂತಾರೆ ಅದಕ್ಕೆ, ಒಂಥರ ಪ್ರೀತಿ ಪ್ರೇಮ ತುಂಬಿರುವಂಥ ಈ ಗೀತೆ. ಒಂದು ಶಾಸ್ತ್ರೀಯ ರಾಗ ಆಧಾರಿತವಾಗಿರುವಂಥ ಗೀತೆ ಇದು. ಕಾಪಿ ಅಂತ ಹೇಳ್ತಾರೆ, ಹಿಂದೂಸ್ತಾನಿ ಕಾಪಿ. ಆ ರಾಗದಲ್ಲಿ ವಿಜಯಭಾಸ್ಕರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಮಧುರವಾದ ಗೀತೆನ ಕೇಳಿ, ಕರ್ಪೂರದ ಗೊಂಬೆ ನಾನು, ಶೈಲಜಾ ಅವರ ಧ್ವನಿಯಲ್ಲಿ. ನಮಸ್ಕಾರ ಎಲ್ಲರಿಗೂ. ಕರ್ಪೂರದ ಗೊಂಬೆ ನಾನು, ನಿಂತಂತೆ ಬಳಿ ಬಂದೆ ನೀನು. ಕರ್ಪೂರದ ಗೊಂಬೆ ನಾನು, ನಿಂತಂತೆ ಬಳಿ ಬಂದೆ ನೀನು. ನಿನ್ನ ಪ್ರೇಮ ಜ್ವಾಲೆ ಸೋಕೆ ನನ್ನ ಮೇಲೆ, ಕರಗಿ ಕರಗಿ ನೀರ ಸೇರಿದ ಹೋಗದು ಧನ್ಯ
ಪೂಜೆಯ ಮಾಡಿದ ಕೈಗಳೆ ಧನ್ಯ, ಒಲವನು ಅರಿತ ಹೃದಯವೇ ಧನ್ಯ, ಒಲವನು ಅರಿತ ಹೃದಯವೇ ಧನ್ಯ. ನಿನ್ನ ಪಡೆದೆ ಧನ್ಯ ನಾನಿರದೆ ಬೊಂಬೆ ನಾನು ನಿಂಚಂತೆ ಬಳಿ ಬಂದೆ ನೀನು, ನಿನ್ನ ಪ್ರೇಮ ಜ್ವಾಲೆ ಸೋಕೆ ನನ್ನ ಮೇಲೆ ಕರಗಿ ಕರಗಿ ನೀರಾದೆ ನಾನು. ಕರ್ಪೂರದ ಬೊಂಬೆ ನಾನು ನಿಂಚಂತೆ ಬಳಿ ಬಂದೆ ನೀನು. ಧನ್ಯವಾದಗಳು. ಅದ್ಭುತವಾದ ಗಾಯನ ಶೈಲಜಾ. ಧನ್ಯವಾದಗಳು. ಪಿ ಸುಶೀಲಾ ಅವರ ಪಡಿಯಚ್ಚು ನಿಮ್ಮ ಗಾಯನದಲ್ಲಿ ಕಂಡಿತು. ಯಾರ್ಯಾರು ನಮ್ಮ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದಾರೆ ಕಾಮೆಂಟ್ ನೋಡೋಣ ಅಲ್ವಾ. ಹಾಂ, ಆರ್ತಿ ಪ್ರಹ್ಲಾದ್ ಅವರಿದ್ದಾರೆ, ಸವಿತಾ ಪುರೋಹಿತ್ ಅವರಿದ್ದಾರೆ. ನಮಸ್ಕಾರ ಸವಿತಾ ಅವರೇ. ರಂಗನಾಥ್ ಬಿ ಅವರಿದ್ದಾರೆ, ಅವರು ನಮಗೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಸ್ವಾಗತ ರಂಗನಾಥ್. ಆಮೇಲೆ ಪದ್ಮಾವತಿ ನಾಡಗೌಡ ಏನು ಹೇಳ್ತಾರೆ, ಏನು ಹೇಳ್ತಿದ್ರಲ್ಲ ಇಲ್ಲಿದೆ. ಹಾಂ, ನಾನು ಚಿಕ್ಕವಳಿದ್ದಾಗ ಈ ಹಾಡನ್ನು ಹೇಳುತ್ತಿದ್ದೆ ಅಂತ ಹೇಳ್ತಿದ್ದೆ. ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ಅಲ್ಲ, ನಿಮ್ಮ ಹಳೆಯ ನೆನಪುಗಳನ್ನ ತಾಜಾ ಮಾಡೋದು, ಮರ್ತು ಹೋಗಿರೋ ಹಾಡುಗಳನ್ನು ಮತ್ತೆ ನೆನಪಿಸೋದು. ರಾಜಲಕ್ಷ್ಮಿ ಅವರು ಅರೆರೆ, ಅವ್ರು ಹೆಂಗಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ? ಕಾರ್ಯಕ್ರಮ ಇಲ್ಲ, ಅವ್ರು ನಮ್ಮ ಕಾರ್ಯಕ್ರಮ ಲೈವ್ ನೋಡೋದೇ ಆಶ್ಚರ್ಯ ಅಲ್ವಾ. ಹೌದು. ಧನ್ಯವಾದಗಳು ರಾಜಲಕ್ಷ್ಮಿ ಅವರೇ. ಈ ಹಾಡಿನ ಕೇಳಿದ ನಮ್ಮ ಕಿವಿಗಳು ಧನ್ಯ ಆಯ್ತು ಬಿಡಿ. ರಾಜಲಕ್ಷ್ಮಿಯೊಳಗಿನ ಕವಿಯತ್ರಿ ಉದ್ಭವವಾದ್ರು, ಜಾಗೃತರಾದ್ರು, ಜಾಗೃತರಾದ್ರು. ಪದ್ಮಾವತಿ ಗೌರಿ ವಿಜಯೇಂದ್ರ ಕೀಲಾರ. ಕೀಲಾರ, ನಮಸ್ಕಾರ ಗೌರಿ ಅವರೇ. ನಾನು ಹೊಸದಾಗಿ ಕೇಳ್ತಾ ಇದ್ದೀನಿ ಹಾಯ್ ಹೆಸರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಮುಂದಿನ ಕಾಡುವ ಹಾಡು ಒಂದು ಯುಗಳ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಈ ಗೀತನ ಹಾಡಿದ್ರು. ಚಿತ್ರ ಕಾಂಚನ ಮೃಗ ಅಂತ, 1984 ಚಿತ್ರ ತೆರೆ ಕಂಡಿತು. ಅಶೋಕ ನಟಿಸಿದಂತಹ ಚಿತ್ರ ಇದು. ಅಶ್ವಥ್ ವೈದಿ ಈ ಚಿತ್ರಕ್ಕೆ ಸಂಗೀತ ನೀಡಿದರೆ. ಇದರ ಅತ್ಯಂತ ಮಧುರವಾದ ಮತ್ತು ಜನಪ್ರಿಯವಾಗಿರುವಂಥ ಹಾಡನ್ನು ನಾವೀಗ ಆರಿಸ್ಕೊಂಡಿದ್ದೇವೆ. ವಿಜಯನರಸಿಂಹ ಅವರ ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿದಂಥ ಗೀತೆ. ಈ ಸವಿದಿನ ಎಂದೆಂದೂ ಮರೆಯೇನ, ಈ ಮಧುರವಾದ ಗೀತೆನ ದಯವಿಟ್ಟು ಕೇಳಿ. ಇದು ನಿಜವಾಗ್ಲೂ ನನಗನ್ಸುತ್ತೆ ಕಾಡುವ ಹಾಡುಗಳು ನಮ್ಮನ್ನು ಕಾಡ್ತಿರೋ ಹಾಡುಗಳು. ಇವಾಗ ಅದನ್ನು ನಿಮಗೂ ಕಾಡಿಸ್ಲಿ ಅಂತ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ನಾವು. ಈ ಹಾಡುಗಳೆಲ್ಲ ಹಾಡಬೇಕು ಅಂದರೆ ನಾವು ತಿಂಗಳ ವಿಶೇಷ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ನಮಗೆ ಸಂದರ್ಭವೇ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಆದರೆ ನಮ್ಮನ್ನು ಯಾವಾಗಲೂ ಕಾಡ್ತಾ ಇತ್ತು. ಅದಕ್ಕೆ ಈ ಹಾಡುಗಳನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ತಗೊಳ್ಳೋಣಲ್ಲ ಕೇಳಿ. ಸವಿದಿನ ಎಂದೆಂದೂ ಮರೆಯಲವಿನ ಸ್ಪಂದನ ಎಂಥ ಬಂಧನ ಸವಿದಿನ ಎಂದೆಂದೂ ಮರೆಯಲ ಒಲವಿನ ಸ್ಪಂದನ ಎಂಥ ಬಂಧನ ಸವಿದಿನ ಎಂದೆಂದು ಮರೆಯೆನ
ಹೊಸ ಹರೆಯ ಬಿಸಿ ಬಯಕೆ ಹೊಸಿರ ಮೇಲಿದೆ ನಸುನಗೆಯ ನವ ಭಾವ ನವನಾಗಿದೆ ಹೊಸ ಹರೆಯ ಬಿಸಿ ಬಯಕೆ ಹೊಸಿರ ಮೇಲಿದೆ ನಸುನಗೆಯ ನವ ಭಾವ ನಮನಾಗಿದೆ ಕನಸು ನಿನ್ನಗೆ ನನಸು ಇಂದಿದೆ ಕೀಸವಿದಿನ ಎಂದೆಂದು ಮರೆಯನ ಒಲವಿನ ಸ್ಪಂದನ ಎಂಥ ಬಂಧನ ವೃತ್ತಿಪರ ಗಾಯಕಿ. ಅದರಿಂದ ಒಂದು ಕಾರ್ಯಕ್ರಮದಲ್ಲಿ ವಾಗ್ಮಿ ಕೂಡ ಕವಯಿತ್ರಿ ಕೂಡ. ಅದರಿಂದ ಒಂದು ಕಾರ್ಯಕ್ರಮದಲ್ಲಿ ಏನೇನು ಗಮನಿಸಬೇಕೋ ಅವರಿಂದ ನಾವು ತಿಳ್ಕೋಬಹುದು ಅಂತ ಅನ್ಸುತ್ತೆ. ನೋಡಿ, ಅವರು ನಿಮ್ಮಿಬ್ಬರ ಕಾಸ್ಟ್ಯೂಮ್ಸ್ ಬ್ಯೂಟಿಫುಲ್ ಆಗಿದೆ ಅಂತ ಒಂದು ಕಳಿಸಿ, ಸೂಪರ್ ಆಗಿದೆ ಅಂದ್ಬಿಟ್ಟು ಒಂದು ಕಳಿಸಿದ್ದಾರೆ. ಯಾಕೆಂದರೆ ಅವರು ಲೈವ್ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಹಾಡ್ತಾ ಇರ್ತಾರೆ, ಅದರಿಂದ ಅಪಿಯರೆನ್ಸ್ ಹೇಗಿರಬೇಕು ಅಂತ ಅವರು ಅದನ್ನು ಗಮನಿಸಿರ್ತಾರೆ. ಏನೋ ದೊಡ್ಡ ಕಳಿಸಿದ್ರೆ ಚರಣ ಮುಗಿದು ಬರುವ ಬಿಜಿಎಂ ಸೂಪರ್, ಈ ಹಾಡಿಗೆ ಸಂಬಂಧವೇ ಇಲ್ಲದ ಹಾಗೆ ಇರುತ್ತೆ. ಮತ್ತೆ ಅಲ್ಲಿಂದ ಎರಡನೇ ಚರಣಕ್ಕೆ ನಾಂದಿ, ಎಷ್ಟು ಅದ್ಭುತ ಅಂತ. ಹೌದು, ಇದು ಅಶ್ವಥ್ ವೈದ್ಯ ಆರ್ಕೆಸ್ಟ್ರೇಷನ್ ಮಾಡ್ತಾ ಇದ್ದಿದ್ದು ವೈದ್ಯನಾಥನ್ ಅವರು, ಇದಕ್ಕೆ ಸಾಹಿತ್ಯಕ್ಕೆ ಟ್ಯೂನ್ ಮಾಡ್ತಾ ಇದ್ದಿದ್ದು ಸಿ ಅಶ್ವಥ್ ಅವರು. ಅವರಿಬ್ಬರ ಕಾಂಬಿನೇಷನ್ ಅಲ್ಲಿ ಅತ್ಯಂತ ಮಧುರವಾಗಿರುವಂತಹ ಚಿತ್ರಗೀತೆಗಳು ಮೂಡಿ ಬಂದಿವೆ. ಇವರು ತಮ್ಮ ಪರಿಚಯ ಹೇಳ್ಕೊತಾ ಇದ್ದಾರೆ. ಗೌರಿ ವಿಜಯೇಂದ್ರ ಕೀಲಾರ, ಆಹಾ ನನ್ನ ಜೊತೆಯಲ್ಲಿ ಪ್ರೇಯಸಿ ನೀನಿರುವಾಗ ಹಾಡು ಸಾಂಗ್ ಹಾಡಿದ್ದು ಅಂಜನಾದ್ರಿ. ಹೋ, ನೆನಪಾಯ್ತು ನೆನಪಾಯ್ತು, ಚೆನ್ನಾಗಿ ಹಾಡಿದ್ರಿ ಅವತ್ತಿನ ದಿನ ಗೊತ್ತಾಯ್ತು. ನಮ್ಮ ಕಾರ್ಯಕ್ರಮ ನೀವು ನೋಡ್ತಾ ಇರೋದು ಬಹಳ ಸಂತೋಷ. ಏನೋ ಮುಂಚೆ ಇನ್ನೊಂದೇನೋ ಹೊಸ ಹರಿಯ ಎರಡನೇ ಸತಿ ಚೆನ್ನಾಗಿ ಬಂದಿದೆ ಅಂತ ಹಾಕಿದ್ದಾರೆ. ಖಂಡಿತ ನಮ್ಮನ್ನು ಕಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೇ ಇರಲಿ ಹೇಳ್ತಾ ಇದ್ದಾರೆ. ನಾವು ಇಲ್ಲ ಇಲ್ಲ ಅದನ್ನ ಹಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ನಾವೊಂದು ಕಾರ್ಯಕ್ರಮಕ್ಕೆ, ಇವರು ನಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಹೊಸಬ್ರು ಅಂತ ಅನ್ಕೋತೀನಿ. ನಾವೊಂದು ಕಾರ್ಯಕ್ರಮಕ್ಕೆ ಇಂಥದೇ ಹಾಡುಗಳು ಅಂತ ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ, ಯಾಕಂದ್ರೆ ನೋಡ್ಕೊಂಡಿರ್ತೀವಿ ಅದನ್ನ. ಮತ್ತೆ ನಮ್ಮ ಹಾಡುಗಳ ಸೆಲೆಕ್ಷನ್ ಕೂಡ ಹಿಂದಿನ ಕಾರ್ಯಕ್ರಮಗಳಲ್ಲಿ ಬೇರೆಯವರು ಕೇಳಿರ್ತಾರೆ, ಆಯ್ಕೆ ಮುಂದೆ ಅವರ ಕೋರಿಕೆ ಸಲ್ಲಿಸಿರ್ತಾರೆ, ಅದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುವಂತಹ ಪ್ರಯತ್ನ ನಮ್ದು. ಧನ್ಯವಾದಗಳು ಕಾರ್ಯಕ್ರಮ ನೀವೆಲ್ಲ ವೀಕ್ಷಿಸ್ತಾ ಇರೋದಕ್ಕೆ. ಆರ್ತಿ ಪ್ರಹ್ಲಾದ್ ಅವರು ಹಾಕಿದ್ರು, ಅಂತೂ ನಮ್ಮನ್ನ ಕಾಡ್ಲೇಬೇಕು ಅಂತ ನಿರ್ಧಾರ ಮಾಡಿ ಬಂದಿದ್ದೀರಿ ಅಂತ.
ಇರಲಿ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದಂತಹ ಒಂದು ಸೋಲೋ ಗೀತೆ. ಮತ್ತೊಂದು ತರಾಸು ಅವರ ಕಾದಂಬರಿ ಆಧಾರಿತ ಚಿತ್ರ. ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್, ಅನಂತ್ ನಾಗ್ ಲಕ್ಷ್ಮಿ, ಚಿ ಉದಯಶಂಕರ್, ರಾಜನ್ ನಾಗೇಂದ್ರ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿತ್ರ ಬೆಂಕಿಯ ಬಲೆ. 1983 ಈ ಚಿತ್ರ ತೆರೆ ಕಂಡಿತು. ಈ ಚಿತ್ರದ ಎಲ್ಲ ಹಾಡುಗಳು ಬಹಳ ಸೂಪರ್ ಹಿಟ್ ಆಗಿವೆ. ಆದರೆ ನಾನು ಹಾಡ್ತಾ ಇರೋಂಥ ಹಾಡು ಅಷ್ಟೊಂದು ಹಿಟ್ ಆಗಲಿಲ್ಲ ಅಂತ ಅನಿಸುತ್ತೆ. ಆದರೆ ಬಹಳ ಮಧುರವಾದಂಥ ಗೀತೆ. ಆದರೂ ನಿಮ್ಮನ್ನು ಕಾಡುತ್ತೆ ಕಾಡುತ್ತೆ. ನನಗೆ ಆ್ಯಕ್ಚುಲಿ ಏನದು ಇಂಥ ಅಷ್ಟೊಂದು ಫೇಮಸ್ ಆಗಿಲ್ಲದೆ ಇರೋಂಥ ಗೀತೆಗಳು ನನಗೆ ತುಂಬ ಜಾಸ್ತಿ ಕಾಡುತ್ತೆ. ಫೇಮಸ್ ಆಗಿರೋದು ಅವಾಗವಾಗ ಕೇಳ್ತಾ ಇರ್ತೀವಿ, ಅದರಿಂದ ಇಂಥದ್ದು ತುಂಬ ಕಾಡುತ್ತೆ. ಗೀತೆ ನನಗಾಗಿ ಬಂದ ಆನಂದ ತಂದ ಅನ್ನುವಂಥ ಹಾಡು. ಅನಂತನಾಗ್ ಅದನ್ನು ಕನಸು ಕಾಣ್ಕೊಂಡು ಅವಳು ಲಕ್ಷ್ಮೀನ ನೆನೆಸ್ಕೊಂಡು ಹಾಡುವಂಥ ಒಂದು ಸ್ವಲ್ಪ ಹಾಸ್ಯಭರಿತವಾಗಿರುವಂಥ ಒಂದು ಗೀತೆ. ಮತ್ತು ಇದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಾಡಿರುವಂಥ ಆ ಗಿಮಿಕಿಗಳು, ಕಿರಿಕಿಗಳು, ಬಿಸಿಲಾದರೇನು ಅಂತ ಹಾಕಿದರೆ ಬಿಸಿಲಾದರೇನು ತುಂಬ ಫೇಮಸ್ ಸಾಂಗು ರಂಗನಾಥ್. ಇದು ಅಷ್ಟೊಂದು ಫೇಮಸ್ ಆಗಿಲ್ಲ. ನನಗಾಗಿ ಬಂದ ಆನಂದ ತಂದ ಕೇಳಿ ಈ ಮಧುರವಾದ ಗೀತೆನ. ನನಗಾಗಿ ಬಂದ ಆನಂದ ತಂದ ನನಗಾಗಿ ಬಂದ ಆನಂದ ತಂದ ಹೆಣ್ಣೆ ಮಾತಾಡುವ ಚಿಗೆ ನಿನಗೆ ತಗೆ ಈ ಮೌನವು ನಿನಗೆ ತಗೆ ನನಗಾಗಿ ಬಂದ ಆನಂದ ತಂದ ಕಾಳು
ಆತುರ ನನ್ನೆದೆ ತುಂಬಿಕೊಂಡಿದೆ, ಅನುರಾಗದ ನಂದ ಹೃದಯ ತುಂಬಿದೆ, ಮತ್ತೊಂದು ಬೇಕೆಂದು ತುಟಿಯು ಕೇಳಿದೆ, ಜೀವವು ನಿಲ್ಲದೆ ಬಯಕೆ ಮುಗಿಯದೆ ಬೇಡುವೆ ಬಾಲೆಯ ಬೇಗ ಸನಿಹಕ್ಕೆ ಅಂದದ ಹೆಣ್ಣೊಂದು ಅರೆಹ ಬಳಿಯಲ್ಲಿ ನಿಂತಾಗ ಕೈಯ ಕಟ್ಟಿ ಕುಳಿತಿರಲು ಕಲ್ಲು ನಾನಲ್ಲ ನನಗಾಗಿ ಬಂದ ಆನಂದ ತಂದ ಹೆಣ್ಣು ಮಾತಾಡುವ ಈ ನಾಚಿಕೆ ಈ ನಾಚಿಕೆ ನಿನಗೆ ತಗೆ ಈ ಮೌನವು ಎಲ್ಲೇ ತಗೆ ನನಗಾಗಿ ಬಂದ ಆನಂದ ತಂದ ಪ್ರಸಾದ್ ಏನ್ ಹೇಳ್ಬೇಕು ಈ ಪ್ರಸ್ತುತಿಗೆ ಇನ್ನೇನಾದ್ರೂ ಬಾಕಿ ಬಿಟ್ಟಿದ್ದೀರಾ? ಎಸ್ ಪಿ, ನನಗಂತೂ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದ್ರೆ, ಆಕ್ಚುಲಿ ಈ ಹಾಡಿಗೆ ಇನ್ನೂ ನಟನೆ ಮಾಡಿರಲ್ಲ ಯಾರು. ಚಿತ್ರದ ನಿರ್ದೇಶಕ ಮತ್ತೆ ಸಂಗೀತ ನಿರ್ದೇಶಕ ಈ ಹಾಡನ್ನು ಕೊಡ್ತಾರೆ, ಮತ್ತೆ ಇದೊಂದು ಸೀಕ್ವೆನ್ಸ್ ಅಂತ ಹೇಳ್ತಾರೆ ಅವರು. ಆ ಸೀಕ್ವೆನ್ಸ್ ಅನ್ನು ಇವ್ರ ಮನಸ್ಸಿನಲ್ಲಿ ನೆನೆಸ್ಕೋತಾರೆ, ಮತ್ತೆ ಆ ಹಾಡಿನ ಸಾಹಿತ್ಯನ ಗಮನಿಸ್ತಾರೆ, ಅದರ ಅರ್ಥ ತಿಳ್ಕೊತಾರೆ. ಇಷ್ಟೇ ಅವ್ರು ಮಾಡೋ ಕೆಲಸ, ನಂತರದ್ದೆಲ್ಲನೂ ಅವ್ರ ಪ್ರಸ್ತುತಿ ಅಷ್ಟೇ. ರಾಜಲಕ್ಷ್ಮಿ ಅವ್ರು ಹಾಕಿದ್ದಾರೆ ನೋಡಿ ಲೈವಲ್ಲಿ, ಈ ಇಷ್ಟು ಇದನ್ನು ಇಷ್ಟು ಚೆನ್ನಾಗಿ ಹಾಡೋದು ಒಳ್ಳೆ ಹಾಡೋದು, ಹೌದು ಪ್ರತಿಭೆಯನ್ನು ತೋರಿಸುತ್ತೆ ಅಂತ. ನಿಜವಾಗ್ಲೂ ಕಷ್ಟನೇ ಇದು, ಅಂದರೆ ಆ ಎಕ್ಸ್ಪ್ರೆಷನ್ನು ಕೊಡಬೇಕು ಅಲ್ಲಿ, ಇದು ಏನದು ಟ್ರ್ಯಾಕು ಮುಂದೆ ಹೋಗಬಾರ್ದು, ನೀವು ಅದರೊಟ್ಟಿಗೆನೆ ಇರಬೇಕು, ತಾಳನು ತಪ್ಪಬಾರ್ದು, ಶ್ರುತಿಯನ್ನು ತಪ್ಪಬಾರ್ದು. ಹೌದೌದು, ಟೆಕ್ನಿಕಾಲಿಟೀಸ್ ಎಲ್ಲ ಇರಬೇಕು, ಜೊತೆಗೆ ಭಾವ ಕೊಡಬೇಕು. ಹೌದು, ಎಸ್ಪಿ ಏನು ಹಾಡಿದ್ದಾರೆ ಅದನ್ನ ಕೊಡುವಂತ ಪ್ರಯತ್ನ ಕೂಡ ಇರಬೇಕು. ಮತ್ತೆ ಎಲ್ಲಾ ಎಕ್ಸ್‌ಪ್ರೆಷನ್ ಗಳನ್ನು ನೆನಪಿಟ್ಕೊಂಡು ಹಾಡಿದಿರಾ ನೀವು, ಅದು ವಂಡರ್ಫುಲ್. ಎಲ್ಲ ಮಾಡ್ತಾರೆ ಅಂದ್ರೆ ಏನದು ಆತುರ ಅಂದ್ರೆ ಏನು, ಅದನ್ನ ನಾನು ಎಕ್ಸ್‌ಪ್ಲೇನ್ ಮಾಡಕ್ ಆಗಲ್ಲ, ಅದೆಲ್ಲ ಎಸ್ಪಿ ಅಂತ ದೇವರುಗಳು ಮಾತ್ರ ಮಾಡಕ್ ಸಾಧ್ಯ. ಆದ್ರೆ ನಂಗೆ ನಿಜವಾಗ್ಲೂ ಎಸ್ ಪಿ ಬಿ ಕಣ್ಮುಂದೆ ಬರ್ಲಿಲ್ಲ, ಅನಂತ್ ನಾಗಲಕ್ಷ್ಮಿ ಅವರೇ ಕಣ್ಮುಂದೆ ಬಂದ್ರು ನನ್ಗೆ. ಜೀವವು ನಿಲ್ಲದೆ ಇದೆಲ್ಲ ನನ್ಗೆ ಅಕಸ್ಮಾತ್ ಏನಾರ ನಾನು ಈ ಹಾಡನ್ನು ಫಸ್ಟ್ ಟೈಮ್ ಹಾಡೋಂಗಿದ್ದಾರೆ, ನಾನು ರೆಕಾರ್ಡಿಂಗ್ ಅಲ್ಲಿ ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನದಲ್ಲಿ ನಾನು ಈ ಹಾಡನ್ನು ಹಾಡಬೇಕು ಅಂತಿದ್ದಾಗ ನಾನು ಈ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ನ ಅಂತ ಅನ್ಸುತ್ತೆ. ಒಂದು ಪರಿಪಕ್ವವಾದ ಪರಿಪೂರ್ಣವಾದಂಥ ಒಂದು ಹಾಡನ್ನ ನಮಗೆ ಕೊಟ್ಟಿದ್ದಾರೆ, ನೀನು ಅದನ್ನ ಯೂಸ್ ಮಾಡ್ಕೋ ಅಂತ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಏನು ಇಂಪ್ರೊವೈಸೇಷನ್ ಬೇಡ, ಇವರು ಮಾಡಿದಷ್ಟನ್ನ ನೀವು ಹಾಡಿದ್ರೆ ಅದೇ ಇದರಲ್ಲಿ ಒಂದು 50% ಕೊಟ್ರೆ ಜನಗಳಿಗೆ ಬಹಳ ಇಷ್ಟ ಆಗುತ್ತೆ. ಗ್ರೇಟ್, ತುಂಬಾ ಚೆನ್ನಾಗಿ ಬಂತು, ಧನ್ಯವಾದಗಳು. ಮುಂದೆ ಒಂದು ಹಿಂದಿ ಹಾಡನ್ನ ತಗೊಳ್ಳೋಣ ಶೈಲಜಾ, ಒಂದು ಯುಗಳ ಗೀತೆ. ಮೀರಾ ಪ್ರಸಾದ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಸೂಪರ್ ಎಕ್ಸಲೆಂಟ್ ಎಕ್ಸ್‌ಪ್ರೆಷನ್ಸ್ ಅಂತ ಹಾಕಿದ್ದಾರೆ. ಬಹಳ ಅಪರೂಪದ ಹಾಡು, ಸುಂದರ ಗೀತೆ ಅಂತ ಸವಿತಾ ಪುರೋಹಿತ್ ಅವರು. ಕಾಮೆಂಟ್ಸ್ ಒಂದು ಸ್ವಲ್ಪ ಹೆಚ್ಚಾರ್ಕಿ ಸರ್ ವೀರೇಂದ್ರ ಪಾಟೀಲ್ ಅವರು, ಸಲಹೆನ ಪರಿಗಣ ಪ್ರೇಕ್ಷಕರಿಗೆ ಒಂದು ಕಾರ್ಯಕ್ರಮವಾಗಲಿ. ಓ ಕರೆಕ್ಟ್, ಇದೊಂದು ಒಳ್ಳೆ ಸಜೆಷನ್ ನಿಜ, ಆದರೆ ಸ್ವಲ್ಪ ತಪ್ಪುಗಳಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ. ಕೆ ಎಷ್ಟೋ ಸತಿ ಅಭ್ಯಾಸ ಮಾಡ್ಕೊಂಡಿದ್ರು ತಪ್ಪುಗಳಾಗುತ್ತೆ, ಅಂಥದ್ರಲ್ಲಿ ಅಭ್ಯಾಸವೇ ಮಾಡದೆ ಸುಮ್ಮನೆ ಒಂದೇ ಸತಿಗೆ, ಯಾಕಂದ್ರೆ ಟ್ರ್ಯಾಕ್ಸ್ ಹೇಗಿರುತ್ತೆ ಅಂತ ಮರ್ತೋಗಿರುತ್ತೆ. ಒರಿಜಿನಲ್ ತರನೇ ಇದ್ರೆ ಪರವಾಗಿಲ್ಲ, ಕ್ವಾಲಿಟಿಗಿಂತ ರಿಪೀಟೇಷನ್ಸ್. ಒರಿಜಿನಲ್ ತರನೇ ಇದ್ರೆ ಪರವಾಗಿಲ್ಲ, ಒರಿಜಿನಲ್ ಅಲ್ಲಿ ಒಂದ್ಸಲ ಇರುತ್ತೆ, ಇಲ್ಲಿ ಎರಡ್ ಸಲ ಇದ್ರೆ ನಾವು ರೆಡಿ ಆಗಿರೋದಿಲ್ಲ ಅದಕ್ಕೆ. ಅಲ್ಲಿ ಎಷ್ಟೇ ಬರ್ಬೋದು, ಮುಂದೆ ಮುಂಚೆನೆ ಅಲ್ಲಿ ಲಿರಿಕ್ಸ್ ಬರ್ಬೋದು, ಆದ್ರೂ ನಾವು ಮೆಂಟಲಿ ಪ್ರಿಪೇರ್ ಆಗದೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ಒಳ್ಳೆ ಸಜೆಷನ್. ಒಂದ್ ಸತಿ ಅದನ್ನ ಟ್ರೈ ಮಾಡ್ಬೋದು, ನಮ್ಮ ಪ್ರೇಕ್ಷಕರು ನಮ್ಮ ತಪ್ಪುಗಳನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಮನ್ನಿಸ್ತಾರೆ ಅಂತ ಒಂದು ಭಂಡ ಧೈರ್ಯದ ಮೇಲೆ. ಅದ್ಭುತ ಅಂತ ಗೌರಿ ವಿಜೇಂದ್ರ ಕೀಲಾರ್ ಅವ್ರು ಹಾಕಿದ್ದಾರೆ, ನಿಜವಾಗ್ಲೂ ಅದ್ಭುತವಾಗಿತ್ತದು. ಧನ್ಯವಾದಗಳು. ಹಾಗೆ ಸುಮ್ಮನೆ ಕೇಳ್ತಾ ಕೂರ ಮೈ ಮೇಲೆ ಎಸ್ ಪಿ ಬಿ ಬಂದ ಹಾಗಿದೆ ಅಂತ ನಾಗರಾಜ್ ಅವರು ಹೇಳ್ತಾರೆ. ನಾಗರಾಜ್, ಓ ನಾಗರಾಜ್ ಧನ್ಯವಾದಗಳು. ಏನು ಅನ್ನೋ ಹಾಗೆ ಇಲ್ಲ, ಸುಮ್ಮನೆ ಕೇಳ್ತಾ ಕೂರ್ಬೇಕಷ್ಟೇ ಅಂತ ರಂಗನಾಥ್ ಅವರು ಹೇಳ್ತಾರೆ. ಧನ್ಯವಾದಗಳು ರಂಗನಾಥ್. ಇಂಥ ಗೀತೆಗಳನ್ನ ಹಾಡೋದ್ರಲ್ಲ ಅದೇನೋ ಮಜಾ ಮಜಾ. ಹೌದು, ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರೆ ಮಾಡಬಹುದೇನೋ ಅಷ್ಟೇ ಅಂತ.
ಮೊದಲ ಬಾರಿ ಹಾಡೋದಕ್ಕೆ ಅಷ್ಟೇ. ಹೌದು ಹೌದು ಹೌದು, ನಮಗೆ ಎಸ್ ಪಿ ವಿ ಏನು ಹಾಡಿದ್ದಾರೆ ಅದನ್ನು ರಿಪೀಟ್ ಮಾಡೋದೇನೆ, ರೀಪ್ರೆಸೆಂಟ್ ಮಾಡೋದೇನೆ ನಮಗೆ ಇಷ್ಟು ಕಷ್ಟ ಅಂತ, ಕಷ್ಟ ಅಂತಲ್ಲ ಒಂಥರ ತುಂಬ ಕಾಷಿಯಸ್ ಆಗಿರ್ಬೇಕಾಗುತ್ತೆ ನಾವು ಅಂಥದ್ರಲ್ಲಿ. ಎಕ್ಸಾಮ್ ಬರ್ದಂಗೆ, ಎಕ್ಸಾಮ್ ಬರ್ದಂಗೆ. ಹೌದು ಹೌದು, ಆದರೆ ನೌ ಆರ್ ನೆವರ್ ಅನ್ನೋ ಥರ ಬಿಟ್ಟರೆ ಅಯ್ಯೋ ನಾನು ಅದನ್ನು ಮಾಡಿಲ್ಲ ಅಂತ. ಹೋಯ್ತು ಹಾಗೆ. ಮುಂದಿನ ಗೀತೆ ಒಂದು ಹಳೆಯ ಹಿಂದಿ ಚಿತ್ರಗೀತೆ, 1974 ತೆರೆ ಕಂಡಂತಹ ಹಾತ್ ಕಿ ಸಫಾಯಿ ಅಂತ ಚಿತ್ರದ ಹೆಸರು. ಯಾರು ಹೇಳೋಣ ನಮ್ಮ ಆಡಿಯನ್ಸ್ಗೆ ಹೇಳಿ, ನನಗೂ ಗೊತ್ತಿಲ್ಲ ಅನ್ಸುತ್ತ. ಇಲ್ಲ ನಿಮಗೆ ಗೊತ್ತಿದೆ, ಬಹುಶಃ ನಾನು ಹೇಳಿಬಿಟ್ಟಿದ್ರಿಂದ ನಿಮಗೆ ಗೊತ್ತು ಅಂತ ಅನ್ನಿಸ್ತಿಲ್ಲ ಅನಿಸುತ್ತೆ. ಏನಂದರೆ ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಲಿಸ್ಟ್ ಸಿಕ್ಕಿದ ಪ್ರಕಾರ ಕನ್ನಡದ ಒಂದೇ ಒಂದು ನಟ ಆಗಲಿ ಗಾಯಕ ಆಗಲಿ ಯಾರ್ದು ನನಗೆ ಸಿಗಲಿಲ್ಲ. ಬರ್ತ್ಡೇ ಆಗಲಿ ಬೇರೆ ಯಾವುದೇ ವಿಶೇಷ ದಿನಗಳು ಸಿಗಲಿಲ್ಲ, ಎಲ್ಲ ಹಿಂದಿ ಏನೇ ಆಗಬೇಕು, ಹಿಂದಿ ನಟರು ಗಾಯಕರು ಅಂಥದ್ದೇ ಎಲ್ಲ ಸಿಕ್ತು. ಸೊ ತಿಂಗಳ ವಿಶೇಷ ಅಂತ ಮಾಡಿದರೆ ಈ ಕಾರ್ಯಕ್ರಮ ಬರೀ ಹಿಂದಿದೇ ಆಗೋಗೋದು, ಅದಕ್ಕೆ ಕನ್ನಡದ ಹಾಡುಗಳನ್ನು ಅದಕ್ಕೆ ಆವಾಗ ಕಾಡುವ ಗೀತೆಗಳು ಹಾಡುಗಳು ಅಂತ ಪ್ರಸಾದ್ ಅವರು ಸಜೆಷನ್ ಕೊಟ್ಟರು. ಸ್ವಲ್ಪ ನಮ್ಮನ್ನು ಕಾಡುವ ಹಾಡುಗಳನ್ನು ತಗೊಂಡು ಹಿಂದಿ ಹಾಡುಗಳನ್ನು ಮಾತ್ರ ಹುಟ್ಟುಹಬ್ಬದ ಸ್ಪೆಷಲ್ ಇರುವಂಥ ಗೀತೆಗಳನ್ನು ತಗೊಳ್ಳೋಣ ಅಂತ ಹೇಳಿದರು. ಓಕೆ ಓಕೆ, ಅಂದರೆ ಅಂದರೆ ಇವಾಗ ಹಿಂದಿಯಲ್ಲಿ ನಾವು ಯಾವ ಹಾಡು, ಯಾವ ಯಾರ ಬರ್ತ್ಡೇ ಇದು? ಇದು ವಿನೋದ್ ಖನ್ನಾ. ವಿನೋದ್ ಖನ್ನಾ ಮತ್ತು ಸಿಮಿ ಗರೇವಾಲ್ ಇಬ್ಬರದೂ ಈ ತಿಂಗಳಲ್ಲಿ ಬರ್ತಿತ್ತು. ಅವರಿಬ್ಬರು ನಟಿಸಿದಂತಹ ಒಂದು ಅತ್ಯಮೋಘವಾದಂತಹ ಗೀತೆ ವಾದ ಕರ್ಲೆ ಸಾಜನ, ಹಾತ್ ಕಿ ಸಫಾಯಿ ಚಿತ್ರದ್ದು. 1974 ಈ ಚಿತ್ರ ತೆರೆ ಕಂಡಿತು. ಕಲ್ಯಾಣ್ಜಿ ಆನಂದ್ಜಿಯವರ ಸಂಗೀತ ನಿರ್ದೇಶನದಲ್ಲಿ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಹಾಡಿದಂತಹ ಈ ಅಮೋಘವಾದಂಥ ಗೀತೆನ ನಾವು ಸಿಮಿಗೆರೆವಾಲ್ ಮತ್ತು ವಿನೋದ್ ಖನ್ನಾ ಅವರ ಬರ್ತ್ಡೇಗೋಸ್ಕರ ನಾವು ಅವರಿಗೆ ಸಮರ್ಪಿಸ್ತಾ ಇದ್ದೀವಿ. ಈ ಮಧುರವಾದ ಗೀತೆಯನ್ನು ದಯವಿಟ್ಟು ಕೇಳಿ. ರಂಗರಾಜನ್ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಧನ್ಯವಾದಗಳು, ಸ್ವಾಗತ ರಂಗರಾಜನ್ ಈ ಕಾರ್ಯಕ್ರಮಕ್ಕೆ. ವಾದಾ ಕರ್ಲಿ ಸಾಜನ, ವಾದಾ ಕರ್ಲಿ ಸಾಜನ, ತೇರೆ ಬಿನು ಮೇ ನ ರಹೂ, ಮೇರೆ ಬಿನು ತು ನ ರಹೇ ಹೋ ಕೇ ಜುದಾ. ಯೇ ವಾದಾ ರಹಾ ನ ಹೋಂಗೆ ಜುದಾ, ಯೇ ವಾದಾ ರಹಾ. ವಾದಾ ಕರ್ಲಿ ಸಾಜನ, ತೇರೆ ಬಿನು ಮೇ ನ ರಹೂ, ಮೇರೆ ಬಿನು ತು ನ ರಹೇ ಹೋ ಕೇ ಜುದಾ. ಯೇ ವಾದಾ ರಹಾ ನ ಹೋಂಗೆ ಜುದಾ, ಯೇ ವಾದಾ ರಹಾ. ಮೇರಿ ಮಂಜಿಲ್ ಹೈ ತೂ, ಮೈ ಹೂ ಲಹೇ ಔರ್ ಸಾಹಿಲ್ ಹೈ ತೂ, ಜೀವನ್ ಭರ ಸಾಥ ನಿಭಾಯೇ, ಜೀವನ್ ಭರ ಸಾಥ ನಿಭಾಯೇ. ವಾದಾ ಕರ್ ಲೇ ಜಾನೇ ಜಾ, ತೇರೆ ಬಿನ ಮೇ ನ ರಹೂ, ಮೇರೆ ಬಿನ ತು ನ ರಹೇ ಹೋ ಕೇ ಜುದಾ. ಯೇ ವಾದಾ ರಹಾ ನ ಹೋಂಗೆ ಜುದಾ, ಯೇ ವಾದಾ ರಹಾ. ಮುಝೇ
तेरा प्यार मिला, अपनी तो है बस यही दुआ, हर जन्म मिल के रहेंगे, हर जन्म मिल के रहेंगे। सुंदर सा हो अपना जहां, प्यार अपना रहे सदा जहां, हम सुख दुख मिल के कहेंगे, हम सुख दुख मिल के कहेंगे। धन्यवाद। धन्यवाद। ಮುಂದೆ ಕೂಡ ಒಂದು ಹಳೆಯ ಹಿಂದಿ ಚಿತ್ರಗೀತೆ, ಇದನ್ನು ಶೈಲಜಾ ಅವರು ಹಾಡ್ತಾ ಇದ್ದಾರೆ. ಚಿತ್ರ ಘರ್, ಆರ್ ಡಿ ಬರ್ಮನ್ ಸಂಗೀತ ನೀಡಿದಂತಹ ಒಂದು ಅತ್ಯದ್ಭುತ ಚಿತ್ರ ಇದು, ಒಂದು ಸಾಂಸಾರಿಕ ಚಿತ್ರ. ವಿನೋದ್ ಮೆಹರಾ ಹಾಗೂ ರೇಖಾ ಈ ಚಿತ್ರದ ನಾಯಕ ನಾಯಕಿ. ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಗೀತೆ ತೇರೆ ಬಿನಾ ಜಿಯಾ ಜಾಯೇ. ಈ ಗೀತೆನ ಹಾಡ್ತಾ ಇದ್ದಾರೆ. ಅಲ್ಲಿ ನೀವು ಹೇಳಿದ್ರಲ್ಲ ಮಾಡಬಹುದು ಅಂತ ಪ್ರೇಕ್ಷಕರ ಕೋರಿಕೆ ಮೇರೆಗೆ ಅಂತ, ಇವಾಗಲೇ ಅವರು ಎಲ್ಲರೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಒಂದೆರಡು ದಿನಗಳ ಮುಂಚಿತವಾಗಿ ನಮಗೆ ತಿಳಿಸಿದರೆ ನೋಡಿ ಸರ್, ಲೈವ್ ಕೋರಿಕೆ ಬದಲಾಗಿ ಒಂದೆರಡು ದಿನಗಳ ಮುಂಚಿತವಾಗಿ ಅಪೇಕ್ಷೆಯನ್ನು ತಿಳಿಸಿದರೆ ಇದು ಗುಡ್ ಐಡಿಯಾ ಸಜೆಷನ್. ಹಾಡುಗಳು ಯಾವ್ದು ಅಂತ ನೋಡ್ಕೊಳ್ಬಹುದು. ಹೌದು ಹೌದು, ಒಳ್ಳೆ ಸಜೆಷನ್ ಇದು ವೀರೇಂದ್ರ, ಒಳ್ಳೆ ಸಜೆಷನ್ ಇದು. ಇದನ್ನು ಕೂಡ ನಾವು ಮಾಡ್ತೀವಿ, ಇದು ಕಾರ್ಯಕ್ರಮ ಮಾಡಿ ನಾವು ಕಾಡು. ರಘು ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಕೋರಿಕೆಯ ಗೀತೆಗಳ ಕಾರ್ಯಕ್ರಮ ಮಾಡಿ ನಾವು ಕಾಡುವುದನ್ನು ನೋಡಿ ಅಂತ. ಸೂಪರ್, ನಿಮ್ಮ ಕಾಡುವಿಕೆ ನಮಗೆ ಸಂತೋಷ. ಬಹಳ ಇಷ್ಟ ಆಗುತ್ತೆ ನಮಗದು. ಮತ್ತೆ ರಾಜಲಕ್ಷ್ಮಿ ಹೊಂಗೆ ಜುದ ಏವಾದಾರ ಹಮ್ ನಹಿ ಹೊಂಗೆ ಜುದ. ಧನ್ಯವಾದಗಳು ರಾಜಲಕ್ಷ್ಮಿ. ರಾಘವೇಂದ್ರ ಪಣಂಬೂರ್ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಹಾ, ಧನ್ಯವಾದಗಳು ರಾಘವೇಂದ್ರ ಅವರ. ಥ್ಯಾಂಕ್ಸ್ ಫಾರ್ ದ ಲವ್ಲಿ ನಂಬರ್ ಅಂತ ರಂಗರಾಜನ್ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ರಂಗರಾಜನ್. ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ಸುಧಾ ಪ್ರಸಾದ್ ಅವರು ಹೇಳ್ತಾ ಇದ್ರು. ಧನ್ಯವಾದಗಳು ವಾಸಂ ಪ್ರಸಾದ್ ಸರ್ ಅಂಡ್ ಮೆಚ್ಚಿನ ಗೀತೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸವಿತಾ. ಕೇಳಿ ಈಗ ಘರ್ ಚಿತ್ರದ ತೆರೆ ಬಿನಾ ಜಿಯಾ ಜಾಯೇನ. ಲತಾ ಮಂಗೇಶ್ಕರ್ ಹಾಡಿರುವಂಥ ಗೀತೆನೇ ಈಗ ಕೇಳಿ ಶೈಲಜಾ ಅವರ ಧ್ವನಿಯಲ್ಲಿ.
जिया जाए ना, तेरे बिना जिया जाए ना। ಎಲ್ಲೆಲ್ಲೋ ಹೋಗುತ್ತೆ, ಎಲ್ಲೆಲ್ಲೋ ಬರುತ್ತೆ. ಅಲ್ಲಿ ಬರ್ಮನ್ ಅವ್ರಿಗೆ ಎಷ್ಟು ಪ್ರತಿಭೆ ಇತ್ತು ಅಂತ ಈ ಹಾಡನ್ನು ಕೇಳ್ಬಿಟ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಏನೇನೋ ಸ್ವರಗಳು, ಏನೇನೋ ಕಾರ್ಡ್ ವರ್ಕು, ಆ ರಿದಮ್ ಪ್ಯಾಟ್ರನ್ನು ಒಂಥರ ಕಷ್ಟವಾಗಿದೆ. ಅಂದರೆ ತಾಳಕ್ಕೆ ಸರಿಯಾಗಿ ಅಲ್ಲಲ್ಲಿ ಪದಗಳನ್ನ ಕೂಡಿಸೋದು ಕಷ್ಟವಾದದ್ದು. ನೀವು ಅಷ್ಟೇ ಚೆನ್ನಾಗಿ ಹಾಡಿದ್ದೀರಾ. ಮತ್ತೆ ಇದು ಒಂದೇ ಶ್ರುತಿಯಲ್ಲಿಲ್ಲ, ಪಿಚ್ಚಲ್ಲಿಲ್ಲ ಅಂತ ಅನ್ಕೋತೀನಿ ನಾನು. ಯಾಕಂದ್ರೆ ನೀವು ಸುಮ್ಮನೆ ಹಾಡ್ಕೊಂತ ಹೋದ್ರೆ ನೀವು ಚರಣ ತಗೊಳ್ಳಿಕ್ಕೆ ಆಗೋದೇ ಇಲ್ಲ. ಈ ಬಿಜಿಎಂ ಬಂದ್ರೆ ಮಾತ್ರ ನಿಮ್ಗೆ ಆ ಪಿಚ್ಚಲ್ಲಿ ತಗೊಳ್ಳಿಕ್ಕಾಗತ್ತೆ, ಮತ್ತೆ ವಾಪಸ್ ಮೂಲ ಪಿಚ್ಚಿಗೆ ಬರಕ್ಕಾಗತ್ತೆ ಪಲ್ಲವಿಗೆ. ಸುಮ್ಮನೆ ಹಾಗೆ ಬೇರೆ ಎಲ್ಲ ಹಾಡುಗಳ ಹಾಗೆ ಹಾಡುಗಳನ್ನ ಕಲಿತು ಹಾಡಕ್ಕೆ ಆಗಲ್ಲ. ಇದು ಒಂಥರ ಟೆಸ್ಟ್, ಇದು ಸರ್ಕಸ್ ಮಾಡ್ದಂಗೆ. ಸರ್ಕಸ್ ನಿಜವಾಗ್ಲೂ ಸರ್ಕಸ್. ಆದ್ರೆ ಏನೇ ಸರ್ಕಸ್ಗಳು ಮಾಡಿದ್ರು ಆ ಮಾಧುರ್ಯ ಬಿಟ್ಟಿಲ್ಲ ನೋಡಿ. ಹೌದು, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮತ್ತೆ ಅವರ ಆರ್ ಡಿ ಬರ್ಮನ್ ಅವರ ಕಂಪೋಸಿಷನ್ ಅಲ್ಲಿ ಮಾಧುರ್ಯ ಬಿಟ್ಟಿಲ್ಲ. ತುಂಬಾ ಕಷ್ಟದ ಗೀತೆ ಇದು ಅಂತ ರಂಗನಾಥ್ ಹೇಳಿದ್ದಾರೆ. ಹೌದು, ರಾಜಲಕ್ಷ್ಮಿನ ಒಂದೆರಡು ಮೆಸೇಜ್ಗಳು ಹಾಕಿದ್ರು, ಅದ್ಭುತ ಗಾಯನ ಅಂತ ಹಾಕಿದ್ದಾರೆ. ಧನ್ಯವಾದಗಳು. ಓ ಹಾಡೋದು ಎಷ್ಟು ಕಷ್ಟ, ನೀವು ಅದೆಷ್ಟು ಆರಾಮಾಗಿ ಹಾಡಿದ್ದೀರಾ ನೋಡಿ. ಅವರ ಒಳ್ಳೆತನ, ಅವರೇ ಈ ಹಾಡುಗಳನ್ನ 1000 ಸತಿ ಹಾಡಿರ್ತಾರೆ, ಅವ್ರು ಆರಾಮಾಗಿ ಹಾಡಿರ್ತಾರೆ. ಆದರೆ ಬೇರೆ ಗಾಯಕಿಯಲ್ಲಿರುವಂಥ ಒಳ್ಳೆ ಅಂಶನ ಅವರು ಹುಡುಕಿ ಹೇಳ್ತಾರೆ, ಅದು ಅವರ ಒಳ್ಳೆತನ. ವೆರಿ ಸೂದಿಂಗ್ ಆ್ಯಂಡ್ ಮೆಲೋಡಿಯಸ್ ಸಿಂಗಿಂಗ್ ಶೈಲಜಾ ಜಿ ಅಂತ ರಂಗನಾಥ್ ಅವರು ಹಾಕಿದ್ದಾರೆ. ಧನ್ಯವಾದಗಳು. ಮುಂದಿನ ಗೀತೆ ಒಂದು ಯುಗಳ ಗೀತೆ, ಕನ್ನಡದ ಹಾಡು. ಶ್ರುತಿ ಶಾಂತಿ ರಮೇಶ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದಗಳು. ರಂಗರಾಜರು ನೈಸ್ಲಿ ಪ್ರೆಸೆಂಟೆಡ್ ಅಂತ ಹಾಕಿದ್ದಾರೆ. ಇದು ಶ್ರೀವಾಣಿ ಚಂದ್ರಶೇಖರ್, ಇದು ಇನ್ನೊಂದು ಹೊಸ ಹೆಸರು. ಮೂಕ ಹಕ್ಕಿಯು ಹಾಡ್ತೀರಾ? ಖಂಡಿತ ಹಾಡಬಹುದು. ಆದ್ರೆ ಇವತ್ತಿನ ಕಾರ್ಯಕ್ರಮ ಆಕ್ಚುಲಿ ಬಹಳ ಕಾಡುವಂತಹ ಕಾಡುವ ಹಾಡು ಅಂತ. ಮುಂದಿನ ಕಾಡುವ ಗೀತೆಗಳ ಕಾರ್ಯಕ್ರಮ, ಮುಂದಿನ ಕಾರ್ಯಕ್ರಮದಲ್ಲಿ ಬೇಕಾದ್ರೆ ಖಂಡಿತ ಹಾಡೋಣಂತೆ. ಮುಂದಿನ ಹಾಡು 1992 ತೆರೆ ಕಂಡಂತಹ ಬೆಳ್ಳಿ ಮೋಡಗಳು ಚಿತ್ರದ್ದು. ಕೆ ವಿ ರಾಜು ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಮನು ಮತ್ತು ಎಸ್ ಜಾನಕಿ ಈ ಗೀತೆನ ಹಾಡಿದ್ದಾರೆ. ಒಂದು ಅತ್ಯಂತ ಮಧುರವಾಗಿರುವಂತಹ ಯುಗಳ ಗೀತೆ, ಪ್ರೇಮ ಗೀತೆ. ಈ ಹಾಡಿಗೆ ಯಾರೋ ಕೋರಿಕೆಯನ್ನು ಸಲ್ಲಿಸಿದ್ರು ಅನ್ಸುತ್ತಲ್ಲ. ಹೌದು ಹೌದು, ನನ್ನ ಗೆಳೆಯ ಶ್ರೀಧರ್ ಅಂತ ಕಾರ್ಯಕ್ರಮದಲ್ಲಿ ಹಾಡು ಅಂತ ಕೇಳಿದ, ಅವನಿಗೋಸ್ಕರ ಮತ್ತು ಎಲ್ರಿಗೋಸ್ಕರ ಈ ಗೀತೆ. ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನಿನ, ಈ ಗೀತೆನ ಈಗ ಹಾಡ್ತಾ ಇದ್ದೀವಿ. ಮತ್ತೆ ಉಪೇಂದ್ರ ಕುಮಾರ್ ಅವರ ಬಗ್ಗೆ, ನಾನು ಆರ್ ಡಿ ಬರ್ಮನ್ ಬಗ್ಗೆ, ನನ್ನ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ನನಗೆ ತುಂಬ ಇಷ್ಟ. ಯಾಕೆ ಅಂತಂದರೆ
ಅವರು ಏನೇನು ಕೆಲಸಗಳು ಮಾಡಿರ್ತಾರೆ ಅದನ್ನು ನಾವು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅಪ್ಪ ಏನು ತಲೆ ಇವ್ರಿಗೆ ಅಂತ ಅನ್ಸುತ್ತೆ. ಯೂಶ್ವಲಾಗಿ ಮಧ್ಯಮಾವತಿ ರಾಗನ ಒಂದನೇ ಮನೆ ಇಲ್ಲ ಎರಡನೇ ಮನೆಯಲ್ಲಿ ಹಾಡ್ತಾರೆ, ಆದರೆ ಉಪೇಂದ್ರ ಕುಮಾರ್ ಅವರು ಇದನ್ನು ನಾಲ್ಕನೇ ಮನೆಯಲ್ಲಿ ಮಧ್ಯಮಾವತಿ ಮಾಡ್ಕೊಂಡಿದ್ದಾರೆ. ಎಷ್ಟೊಂಥರ ಡಿಫ್ರೆಂಟಾಗಿ ಕೇಳುತ್ತೆ. ಅದನ್ನು ಒಂದನೇ ಮನೆ ಮಾಡ್ಕೊಂಡ್ರೆ ಬೇರೆದೇ ರಾಗ ಆಗುತ್ತೆ. ಒಂದನೇ ಮನೆ ಅಂದರೆ ಸಿ ಅಂತ ಹೇಳ್ತಾರೆ, ಸಿನಲ್ಲಿ ಹೋಗುತ್ತೆ. ನಾಲ್ಕನೇ ಮನೆ ಅಂತಂದ್ರೆ ಎಫ್ ಆಗುತ್ತೆ, ಎಫ್ನ ಸಾ ಮಾಡ್ಕೊಂಡು ಅಲ್ಲಿಂದ ಮಧ್ಯಮಾವತಿ ಮಾಡ್ಕೊಳ್ಳೋದು. ಉಪೇಂದ್ರ ಕುಮಾರ್ ಅವ್ರಿಗೆ ಮೊದಲನೇದಾಗ ಅದು ಹೊಳೆದಿದ್ದೇ ಗ್ರೇಟ್ ಅನ್ಸುತ್ತೆ. ಮತ್ತು ಅದರಲ್ಲಿ ಮಾಧುರ್ಯ ತಂದಿರೋದು, ಮತ್ತು ಮನು ಎಲ್ಲರೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅನ್ಕೋತಾರೆ ಮೂಲಗೀತೆನೆ ಕೇಳಿದಾಗ, ಅಲ್ಲ ಮನು ಹಾಡಿರೋದಿದು. ಮತ್ತು ಎಸ್ ಜಾನಕಿ ಹಾಡಿದಂಥ ಗೀತೆ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನೇನ, ಈ ಗೀತೆನೆ ಈಗ ಹಾಡ್ತಾ ಇದ್ದೀವಿ, ದಯವಿಟ್ಟು ಕೇಳಿ. ಶಾಂತಿ ರಮೇಶ್ ಅವರು ಹೇಳ್ತಿದ್ದಾರೆ, ಶೈಲಜಾ ಐ ಆಮ್ ಯುವರ್ ಫ್ಯಾನ್ ಅಂತ. ಧನ್ಯವಾದಗಳು ಶಾಂತಿ ಅವರೇ. ನೆಕ್ಸ್ಟ್ ಪ್ರೋಗ್ರಾಮಿಂದ ನೀವು ನನಗೂ ಮೆಸೇಜ್ ಹೊಟ್ಟೆ ಕಿಚ್ಚಾಯ್ತು ಪ್ರಸಾದ್ ಸರ್ಗೆ ಅಲ್ಲ, ಎಲ್ಲರೂ ನಿಮಗೆ ಫ್ಯಾನ್ ಅಂತ ಹೇಳ್ತಾರೆ, ನನಗೆ ಹೇಳೋರೇ ಕಡಿಮೆ. ಪಾಪ ಅವರೊಬ್ಬರು ಅಪರೂಪಕ್ಕೆ ಹೇಳಿದ್ದಾರೆ. ಸರಿ ತಗೊಳ್ಳೋಣ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ, ಬೆಳ್ಳಿ 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 ಮೋಡ ತಂದ, ಆಕಾಶ ನಾನಾದೆನ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನ, ಮಾತಿನಲ್ಲಿ ತಂದೆ ಮಳೆ ಬಿಲ್ಲ, ನಾಚಿ ನಿಂತ ಹೂವು ಬಳ್ಳಿಲಿಲ್ಲ, ಬಾನಲ್ಲಿ ಒಂದಾದಿನ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನ. ಕಣ್ಣಿನಲ್ಲಿ ಆಸೆ ಅಂಕುರಿಸಿ ಪ್ರಥಮಗಳು ಪಲ್ಲವಿಸಿ, ಹೃದಯಗಳ ತೀರ ಸಂಚರಿಸಿ ಹೃದಯಗಳು ಝೀಂಕರಿಸಿ, ಪ್ರಣಯದ ಹಾಡಾದನ ಅರಳಿದ ಹೂವಾದನ, ಋತುವಲ್ಲಿ ಒಂದಾದನ. ಉದಯಗಳ ಊರೇ ನಾನಾಗಿ ಬೆಳಕಿಡುವೆ ನಿನಗಾಗಿ, ಪ್ರಣಯದ ಆರಾಧನ
ಋತುವಿನಾ ಹಾಲಾಪನ ಮಿಥುನದ ಲಿಂಗನ ಹೃದಯವೇ ನಿನ್ನ ಹೆಸರಿಗೆ ಬರೆದ ನನ್ನ ಹೃದಯವೇ ನಿನ್ನ ಹೆಸರಿಗೆ ಬರೆದ ನನ್ನ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ ಮಾತಿನಲ್ಲಿ ತಂದೆ ಮಳೆ ಬಿಲ್ಲ ಆಕಾಶ ನಾನಾದನ ಬಾನಲ್ಲಿ ಒಂದಾದಿನ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನ ಧನ್ಯವಾದಗಳು. ಒಂದು ಅದ್ಭುತವಾದ ಗೀತೆನ ಹಾಡಿದಂತಹ ತೃಪ್ತಿ ನಮಗೆ. ಒಳ್ಳೊಳ್ಳೆ ಕಾಮೆಂಟ್ಸ್ ಬಂದಿದೆ. ನಿಜಕ್ಕೂ ಕಾಡುವ ಗೀತೆಯಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ದೀರಿ, ಧನ್ಯವಾದಗಳು ಅಂತ ಹಾಕಿದ್ದೀರ. ಧನ್ಯವಾದಗಳು. ಬೇರೆ ಬೇರೆ ಕೋರಿಕೆಗಳು ಬರ್ತಾ ಇದೆ. ನನ್ನದೊಂದು ಕ್ವಶ್ಚನ್ ಅವರಿಗೆ, ಇವು ನಿಮ್ಮ ಕೋರಿಕೆಯು ಚೆನ್ನಾಗಿದೆ, ಆದರೆ ನಾವು ಹಾಡುವ ಹಾಡುಗಳು ನಿಮ್ಮನ್ನ ಕಾಡ್ತಿದೆಯೋ ಇಲ್ವೋ ಅಂತ ನೀವು ಹೇಳಬೇಕು. ಒನ್ ಆಫ್ ದಿ ಬೆಸ್ಟ್ ಸಾಂಗ್ ಗಿವನ್ ಟು ಮನು ಜಾನಕಮ್ಮಸ್ ವಾಯ್ಸ್ ಇಸ್ ಮೆಸ್ಮರೈಸಿಂಗ್ ಇನ್ ದಿಸ್ ಸಾಂಗ್, ಅಬ್ಸಲ್ಯೂಟ್ಲಿ ಫ್ಯಾಬ್ಯುಲಸ್ ಸಿಂಗಿಂಗ್ ಬೈ ಬೋತ್ ಆಫ್ ಯು, ವೇರಿಯೇಷನ್ಸ್ ಆರ್ ಪರ್ಫೆಕ್ಟ್ ಅಂತ ರಂಗನಾಥ್ ಅವರು ಹೇಳ್ತಾರೆ. ಧನ್ಯವಾದಗಳು. ಧನ್ಯವಾದಗಳು ರಂಗನಾಥ್. ಕಾಡುವ ಹಾಡು ಭೂಪತಿ ರಂಗ ಚಿತ್ರದ ಹಕ್ಕಿಯು ಹಾರುತ್ತಿದೆ, ದೂರಕ್ಕೆ ಹಕ್ಕಿಯು ಹಾರುತ್ತಿದೆ ನಿಮ್ಮ ಲಿಸ್ಟ್ನಲ್ಲಿ ಇದೆಯಾ? ಇವತ್ತಿನ ಲಿಸ್ಟಲ್ಲಿ ಇಲ್ಲ, ಮುಂದಿನ ಈ ಹಾಡುಗಳ ಲಿಸ್ಟಲ್ಲಿ ಈ ಹಾಡು ನಮ್ಮನ್ನು ಕಾಡಲಿಲ್ಲ, ಅದಕ್ಕೆ ನೆನಪಿಲ್ಲ. ಈ ಹಾಡು ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೌದು ಹೌದು, ನಾನು ಇದರಲ್ಲಿ ಹಾಡಿದ್ದೀನಿ ಅನ್ಸುತ್ತೆ ಆಗಲೇ. ಹಕ್ಕಿಯು ಹಾರುತ್ತಿದೆ, ಏನು ಅರ್ಥಪೂರ್ಣವಾದಂಥ ಗೀತೆ. ಪಿ ಬಿ ಶ್ರೀನಿವಾಸ್ ಅವರು ಆ ಕಂಚಿನ ಕಂಠ, ಶ್ರೀಮಂತ ಕಂಠ. ಹೌದು ಹೌದು, ಹಳೆ ಹಾಡು ಎಲ್ಲ ಹಾಡುಗಳು ಅದೇನೆ. ಹೌದು, ಕಾಡುವಂಥ ಹಾಡುಗಳೇ. ಮುಂದೆ ಯಾವ ಹಾಡನ್ನು ಹಾಡು? ಮುಂದಿನ ಗೀತೆ ನಾನು ಒಂದು ಹಳೆಯ ಹಿಂದಿ ಚಿತ್ರಗೀತೆನ ಹಾಡುವಂತಹ ಪ್ರಯತ್ನ. ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಬ್ಬ ಮಹಾನ್ ನಟ ಅಮಿತಾಬ್ ಬಚ್ಚನ್ ಅವರ ಬರ್ತ್ಡೇ ಕೂಡ ಇತ್ತು, ಅವರಿಗೆ ಈ ಗೀತೆ ಸಮರ್ಪಣೆ. ಚಿತ್ರ ಯಾರಾನ, ಕಿಶೋರ್ ಕುಮಾರ್ ಈ ಗೀತೆನ ಹಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಅವರಿಗೆ ಕಿಶೋರ್ ಕುಮಾರ್ ಅವರ ವಾಯ್ಸು ಬಹಳ ಚೆನ್ನಾಗಿ ಒಪ್ತಾ ಇತ್ತು. ರಾಜೇಶ್ ರೋಷನ್ ಅವರ ಸಂಗೀತ, ಅಂಜಾನ್ ಅವರ ರಚನೆ. ಬಹಳ ಜನಪ್ರಿಯವಾಗಿರುವಂಥ ಮಧುರವಾದಂಥ ಗೀತೆ. ಛೂಕರ್ ಮೇರೆ ಮನ್ಕು ಕಿಯಾ ತೂನೆ ಕ್ಯಾ ಇಶಾರಾ, ಈ ಗೀತನಿಗೆ ಹಾಡುವಂತಹ ಪ್ರಯತ್ನ. ಸ್ವರ್ಣಲತಾ ಅವರು ಹೇಳ್ತಾ ಇದ್ದಾರೆ ಆಕಾಶದಲ್ಲಿ ಬಾನಾಡಿಯಾಗಿ. ಹೌದು, ಅದು ಕಾಡ್ತಿರೋ ಕಾಡೋ ಹಾಡೇ. ನೀವು ಈ ಥರ ಏನಾದರೂ ನೀವು ಕೇಳಿದ್ರೆ ನಮ್ಮನ್ನು ನಿಜವಾಗ್ಲೂ ಕಾಡಕ್ಕೆ ಶುರುವಾಗತ್ತೆ. ಅದೇನೆ, ಹೌದು ಹೌದು, ನಾವು ಬೇರೆ ಕಾಡುವಂತ ಹಾಡುಗಳನ್ನ ತಗೊಂಡ್ವಿ, ನೀವು ಇನ್ನು ಬೇರೆ ಬೇರೆ ಹಾಡುಗಳನ್ನ ಹೇಳಿ ನಮ್ಮನ್ನು ಕಾಡ್ತಾ ಇದ್ದೀರಿ. ಯಾಕೋ ಇದೇ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇನ್ಮೇಲಿಂದ ಬಡಿ ನಾವು ಅವ್ರನ್ನ ಕಾಡ್ತಾ ಅವ್ರ ನಮ್ಮನ್ನು ಕಾಡ್ತಾ ಇರೋಣ ಅಂತ ಅನ್ಸುತ್ತೆ. ಕೇಳಿ ಛೂಕರ್ ಮೇರೆ ಮನ್ಕು. मेरे मन को किया तू क्या इशारा, छू गई मेरे मन को किया तूने क्या इशारा, बदला ये मौसम लगे प्यारा जग सारा, छू गई मेरे मन को तूने क्या इशारा, बदला ये मौसम लगे प्यारा जग सारा, छूकर मेरे मन को किया तूने क्या इशारा.
तू जो कहे जीवन है तेरे लिए मैं गाऊं, तेरे लिए मैं गाऊं कि तेरे बोलों के लिखता चला जाऊं, लिखता चला जाऊं मेरे गीतों में तुझे ढूंढे जग सारा छूके मेरे मन ये तूने क्या इशारा बदला ये मौसम लगे प्यारा जग सारा छूके मेरे मन ये तूने क्या इशारा तेरा आ चलिए प्यार से मैं भर दूं, प्यार से मैं भर दूं खुशियां जहां भर की तुझको नजर कर दूं, तुझको नजर कर दूं तू ही मेरा जीवन तू ही जीने का सहारा मेरे मन को ये तूने क्या इशारा बदला ये मौसम लगे प्यारा जग सारा छूके मेरे मन को ये तूने क्या इशारा ಆಮೇಲೆ ಬಿ ಆರ್ ಸುಹಾಸ್ ಅವರು ಮೂಲಗೀತೆನೇ ಕೇಳದಂತಾಗುತ್ತಿದೆ ನಮ್ ಜೊತೆ ಸೇರ್ಕೊಂಡಿದ್ದಾರೆ ಅವರು ಒಳ್ಳೆಯ ಗಾಯಕ ಯಾರು ಬಿ ಆರ್ ಸುಹಾಸ್ ಅಂತ ಓಕೆ ಓಕೆ ಹಾಂ ಹಾಂ ಧನ್ಯವಾದಗಳು ಅಣ್ಣಿಗೇರಿಯವರು ಅಣ್ಣಿಗೇರಿಯವರು ಧನ್ಯವಾದಗಳು ಸರ್ ನೀವು ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಒಳ್ಳೆ ಪ್ರೋತ್ಸಾಹದ ಮಾತುಗಳನ್ನ ಆಡ್ತಾ ಇದ್ದೀರಾ ಧನ್ಯವಾದಗಳು ಅಣ್ಣಿಗೇರಿ ಸರ್ ಸ್ವರ್ಣಲತಾ ಫಂಟ್ಯಾಸ್ಟಿಕ್ ಆಗಲೇ ಸ್ವರ್ಣಲತಾ ಅವರು ಒಂದು ಹಾಕಿದ್ರು ನಿಮ್ಮ ಕಸ್ಟಮರ್ ಅವರ ತಾಯಿ ನಾನು ಅಂತ ಆವಾಗಲೇ ಒಂದು ಸಣ್ಣದಾಗ ಒಂದು ಮೆಸೇಜ್ ನಾನು ನೋಡಿದೆ ಹೌದು ನಿಮಗೆ ಪರಿಚಯ ಇರ್ಬೋದು ಆಮೇಲೆ ವರ್ಷಾ ಚೇತನ್ ಭದ್ರಾವತಿ ಧನ್ಯವಾದಗಳು ವರ್ಷ ಅವರೇ ಗಾಯತ್ರಿ ನಾರಾಯಣ ಅವರು ನಿಮ್ಮ ಹಾಡುಗಳ ಸೆಲೆಕ್ಷನ್ ಸೂಪರ್ ಆಗಿದೆ ಚೆನ್ನಾಗಿ ಹಾಡ್ತೀರಿ ಅಂತ ಹಾಕಿದ್ರೆ ಧನ್ಯವಾದಗಳು ಶಾಂತಾರಾಮ್ ಪೈ ಅವರಿದ್ದಾರೆ ಓ ಶಾಂತಾರಾಮ್ ಪೈ ನಮ್ಮ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಮತ್ತು ನನ್ನ ಜೊತೆಗೇ ಬ್ಯಾಂಕಿಂಗ್ ಸೇರಿದೆ ಅಂದರೆ ಅವ್ರ ಜೊತೆ ನಾನು ಬ್ಯಾಂಕಿಗೆ ಸೇರಿದೆ ಅನ್ನೋದು ನನ್ನ ಹೆಮ್ಮೆಯ ವಿಷಯ ಧನ್ಯವಾದಗಳು ಶಾಂತಾರಾಮ್ ರಾಜಲಕ್ಷ್ಮಿ ಅವರು ಏನೋ ಕಮೆಂಟ್ ಹಾಕಿದ್ರು ನೋಡಿ ಅಷ್ಟೇನಾ ಎಂಟ್ರಿ ಹಮ್ಮಿಂಗ್ ಟ್ರೀ ಟು ಇಯರ್ಸ್ ಅಂತ ಹಾಕಿದ್ರು ರಾಜಲಕ್ಷ್ಮಿ ಓಹೋ ಧನ್ಯವಾದಗಳು ಮುಂದಿನ ಗೀತೆಗೆ ಹೋಗೋಣಂತೆ ಇದು ಅಷ್ಟೊಂದು ಫೇಮಸ್ ಆಗಿಲ್ಲದೆ ಇರುವಂಥ ಒಂದು ಅತ್ಯಂತ ಮಧುರವಾದ ಗೀತೆ ಒಂದು ಹೆಚ್ಚಿನವರು ಕೇಳೇ ಇರೋದಿಲ್ಲ ಅಂತ ಅನ್ಸುತ್ತೆ ಕೇಳದೇ ಇರೋರಿಗೆ ಇದು ಹೊಸದಾಗಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ ಖಂಡಿತ ಕಾನ್ಫಿಡೆನ್ಸ್ ಇದೆ ಈ ಗೀತೆ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಇದನ್ನ ಬರೆದಿರೋದು ವಿ ಮನೋಹರ್ ಇದ್ದಿದ್ರಲ್ಲಿ ಒಂದು ಸ್ವಲ್ಪ ಹೊಸ ಹಾಡು ಅಂತ ಹೇಳಬಹುದು ಚಿತ್ರದ ಹೆಸರು ಮತದಾನ ಅಂತ ಇವರು ಗೌರಿಬಿದನೂರು ಸೀತಾರಾಮ್ ಟಿ ಎನ್ ಸೀತಾರಾಮ್ ಇದ್ದಾರಲ್ಲ ಅವರು ಈ ಚಿತ್ರದ ನಿರ್ದೇಶಕರು
ತಾರಾ ಮತ್ತು ಒಬ್ಬ ಹೆಗ್ಡೆ ಅಂತ, ಏನು ಹೆಗ್ಡೆ, ಅವರಿಬ್ಬರು ನಟಿಸಿರುವಂಥ ಗೀತೆ ಇದು. ವಿ ಮನೋಹರ್ ಅವರ ರಚನೆ, ಸಿ ಅಶ್ವಥ್ ಮತ್ತು ವಿ ಮನೋಹರ್ ಇಬ್ಬರು ಸೇರಿ ಸಂಗೀತ ನೀಡಿದ್ದಾರೆ. ಅತ್ಯಂತ ಮಧುರವಾಗಿರುವಂಥ ಗೀತೆ. ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಈ ಗೀತೆನ ಹಾಡಿದ್ದಾರೆ. ಇದು ಮೊದಲನೇ ಹಾಡು ಹೇಗೋ ಏನೋ ಅರಿಯೇ, ಮಧುರವಾದ ಗೀತೆ. ಈ ಗೀತೆನ ನಿಮ್ಗೆ ಗೊತ್ತಾ ಶೈಲಜಾ, ನಾನು ನಂದಿತಾ ಜೊತೆನೆ ಒಂದು ಲೈವ್ ಪ್ರೋಗ್ರಾಮಲ್ಲಿ ಹಾಡಿದ್ದೆ, ಅದು ನನ್ನ ಸೌಭಾಗ್ಯ ಆಗಿತ್ತು. ಮೂಲ ಗಾಯಕಿ ಜೊತೆಗೆ ನಾನು ಈ ಗೀತೆ ಕೇಳಿ. ಇದು ಮೊದಲನೇ ಹಾಡು ಹೇಗೋ ಏನೋ ಅರಿಯೇ. ಸುಂದರ ಸುಂದರ
कभी कभी करे धन्यवाद ಅಬ್ಬ ಏನು ಹಾಡಿದು ಮಾಧುರ್ಯಕ್ಕೆ ಒಂದು ರೂಪ ಕೊಡೋಂಗಿದ್ರೆ ಈ ಹಾಡಲ್ಲಿ ಕಾಣಬಹುದು ಅಂತ ಅನ್ಸುತ್ತೆ ನನಗೆ ಒನ್ಸ್ ಮೋರ್ ಅಂತ ನಾವು ಇನ್ನೊಂದ್ಸಲ ಹಾಡೋಣ ಅಂತ ಅನಿಸಿದೆ ಅಷ್ಟು ಚೆನ್ನಾಗಿದೆ ಈ ಹಾಡು ಹೌದು ಹೌದು ಆರ್ಕೆಸ್ಟ್ರೇಷನ್ ಕೂಡ ತುಂಬ ಚೆನ್ನಾಗಿದೆ ನರಸಿಂಹ ಸ್ವಾಮಿ ನಾರಾಯಣ್ ಆಸ್ ಯು ಸೆಡ್ ನೆವರ್ ಹರ್ಡ್ ದ ಸಾಂಗ್ ಎಕ್ಸಲೆಂಟ್ ಸಿಂಗಿಂಗ್ ಥ್ಯಾಂಕ್ ಯು ಹಾಡು ಕೂಡ ಸುಮಧುರವಾಗಿತ್ತು ಅಂತ ರಂಗನಾಥ್ ಅವರು ಹಾಕ್ತಾ ಇದ್ದಾರೆ ಪರ್ಫೆಕ್ಟ್ ಒರಿಜಿನಲ್ ಸಾಂಗ್ ಅಂತ ಪದ್ಮಾವತಿ ಅವರು ಹಾಕ್ತಾ ಇದ್ದಾರೆ ಸವಿತಾ ಅವರು ನಿಮ್ಮ ಗಾಯನ ಶೈಲಿ ಅದ್ಭುತ ಸರ್ ದಿಲ್ ಕೋ ಛೂಲಿಯಾ ಧನ್ಯವಾದಗಳು ಶೇಷಾದ್ರಿ ಸೂಪರ್ ಅಂತ ಕಳಿಸಿದ್ದಾರೆ ಮುಂಚೆ ಮುಂದೆ ಇನ್ನೊಂದಿಷ್ಟೇನೋ ಮತದಾನದ ಎಲ್ಲ ಹಾಡುಗಳು ಕಾಡುವ ಗೀತೆಗಳು ಸರ್ ಆಯ್ಕೆ ಮಾಡಿ ಹಾಡಿ ಕಾಡಿದ್ದಕ್ಕೆ ಧನ್ಯವಾದಗಳು ಅಂತ ಕುಣಿಗಲ್ ದಿನೇಶ್ ಕುಮಾರ್ ಎಲ್ಲ ಹೊಸ ಸೇರ್ಪಡೆಗಳು ಬಹಳ ಸಂತೋಷ ಆಗ್ತಾ ಇದೆ ನನ್ನ ಇಷ್ಟವಾದ ಗೀತೆ ಅಂತ ರಂಗನಾಥ್ ಅವರು ಹೇಳಿದಿರ ಧನ್ಯವಾದಗಳು ಶೇಷಗಿರಿಯವರು ಸುಂದರ ಗಾಯನ ಅಂತ ಹಾಕಿದ್ದೀರ ಧನ್ಯವಾದಗಳು ಮುಂದಿನ ಗೀತೆಗೆ ಹೋಗೋಣಂತೆ ಜ್ಞಾನೇಶ್ವರ ಟಿ ಎಂ ಜ್ಞಾನೇಶ್ವರ ಎಕ್ಸಲೆಂಟ್ ಸಿಂಗಿಂಗ್ ಪ್ರಸಾದ್ ಸರ್ ಶೈಲಜಾ ಮ್ಯಾಮ್ ಧನ್ಯವಾದಗಳು ಜ್ಞಾನೇಶ್ವರ ಅವರೇ ಈ ಹಾಡು ನಮ್ಮನ್ನು ಕಾಡಿದ್ದಕ್ಕೂ ಸಾರ್ಥಕ ಅಲ್ಲ ಹೌದು ಹೌದು ಮುಂದಿನ ಗೀತೆ ಆರತಿ ಪ್ರಹ್ಲಾದ್ ಸತ್ಯವಾಗಲೂ ಈ ಗೀತೆಯನ್ನು ಕೇಳಿಯೇ ಇಲ್ಲ ಅಂತೆ ನೀವು ಯೂಟ್ಯೂಬ್ನಲ್ಲಿ ಹುಡುಕಿ ಕೇಳ್ತೀರಾ ನನಗೆ ಗೊತ್ತು ಕೃಷ್ಣ ಅವರ ಇಬ್ಬರು ತುಂಬ ಸೊಗಸಾಗಿ ಹಾಡುತ್ತಿದ್ದೀರಾ ಅಭಿನಂದನೆಗಳು ಅಂತ ನಾಗಶ್ರೀ ಮುಡುಕುತ್ತಾರೆ ವಂಡರ್ಫುಲ್ ಸಿಂಗಿಂಗ್ ಎಷ್ಟೊಂದು ಹೊಸ ಹೆಸರುಗಳು ಧನ್ಯವಾದಗಳು ನಿಮ್ಗೆಲ್ಲನು ಈ ಕಾರ್ಯಕ್ರಮ ಶೇರ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ನಮ್ಮ ವಿಜ್ಞಾಪನೆ ಈಗ ಮುಂದಿನ ಗೀತೆ ಮತ್ತೊಂದು ಯುಗಳ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಹಾಡಿದಂತಹ ಮತ್ತೊಂದು ಅಪರೂಪದ ಗೀತೆ ಇದು ಮತ್ತೊಂದು ಅಪರೂಪದ ಗೀತೆ ಚಿತ್ರ ಫೇಮಸ್ ಆಯಿತು ಹಾಡು ಫೇಮಸ್ ಆಯಿತು ಅಂತ ಅನಿಸುತ್ತೆ ಆದರೆ ಬಹಳ ಮಧುರವಾಗಿರುವಂಥ ಗೀತೆ ಸ್ವಲ್ಪ ಕ್ಲಾಸಿಕಲ್ ಬೇಸ್ಡ್ ಸಾಂಗ್ ಆದರೆ ಇದೊಂದು ಪ್ರೇಮ ಗೀತೆ ಇದು ವಿಜಯ್ ಭಾಸ್ಕರ್ ಅವರ ಕೆಪ್ಯಾಸಿಟಿ ಮತ್ತು ಆರ್ ಎನ್ ಜಯಗೋಪಾಲ್ ಅವರ ಕೆಪ್ಯಾಸಿಟಿ ಏನಂತ ಹೇಳಬೇಕು ಅಂತಂದರೆ ಒಂದು ಪ್ರೇಮ ಗೀತೆಯಲ್ಲಿ ದೈವಿಕವಾದಂಥ ಒಂದು ಭಾವನ ತರ್ತಾರೆ ಸಾಹಿತ್ಯನ ಗಮನಿಸಿ ನೀವು ಎಷ್ಟು ಮಧುರವಾದಂಥ ಭಾವ ತರ್ತಾರೆ ಆರ್ ಎನ್ ಜಯಗೋಪಾಲ್ ಅವರು ಯಾರದು ಕಲಾವತಿ ತುಂಬ ದಿನಗಳ ಮೇಲೆ ನಿಮ್ಮ ಲೈವ್ನಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಕಲಾವತಿ ಅವರೇ ಅನು ಸತೀಶ್ ಅವರು ನಮಸ್ತೆ ಅಂತ ಹಾಕಿದ್ದಾರೆ ಧನ್ಯವಾದಗಳು ಕೇಳಿ ಮಲೆ ಮಾರುತ ಚಿತ್ರದ ಈ ಸ್ನೇಹ ನಿನ್ನದೇ ಅನ್ನುವಂಥ ಒಂದು ಈ ಚಿತ್ರದ ಬೇರೆಲ್ಲ ಹಾಡುಗಳು ಬಹಳ ಶಾರದೆ ತೋರಿದೆ ಆಗಿದೆ ಮಲೆಯ ಮಾರುತ ಗಾನ ಅದರ ಮಧುರ ಮಧುರ ಅದು ಚೆನ್ನಾಗಿದೆ ಇದು ಅಷ್ಟು ಫೇಮಸ್ ಆಗಿಲ್ಲ ಅನ್ಸುತ್ತೆ ಅದರ ಅಷ್ಟೇ ಮಧುರವಾಗಿರುವಂತಹ ಗೀತೆ ಈ ಸ್ನೇಹ ನಿನ್ನದೇ ಒಂದು ಮಹಾ ಕಾಡೋ ಹಾಡಿಗೆ ಒಂದು ಅತ್ಯುತ್ತಮ ಉದಾಹರಣೆ ಕೇಳಿ ಗೀತೆನ ಆ
ಕಿರಿ ಒಲಿದಂತೆ ನೀ ನಗುತ ಬಂದೆ ಶೃಂಗಾರ ಶಿಲೆಯಂತೆ ಕಣ್ತು ಸಂಗೀತ ನಿನ್ನಿಂದ ಕಂಡೆ ಈ ಜೀವ ನಿನ್ನ ಮಳೆ ಬಿಲ್ಲು ಆ ನಿನ್ನ ನೋಟ ಅದರಲ್ಲಿ ನಾ ಕಂಡೆ ಹೊಸ ಪ್ರೇಮ ಪಾಠ ಬಿಳಿ ಮೊತ್ತ ಮಳೆಯಂತೆ ಈ ನಿನ್ನ ಮಾತು ಆಗಿನ ಸವಿಯಲ್ಲಿ ನಾ ಓದಿಸೋತು ಬಾಡಿದ ಗಿಡದಲ್ಲಿ ಹೊಸ ಜೀವ ಬಾಡಿದ ಗಿಡದಲ್ಲಿ ಹೊಸ ಜೀವ ಬಾಳಿನ ಕಥೆಯಲ್ಲಿ ಹೊಸ ಅರ್ಥ ಕಂಡಿ ಕೀರಾಗಿನದೆ ಈ ಭಾವಾನಿನದೆ ನನ್ನ ಎದೆಯಲ್ಲಿ ನಿಜವಾಗ್ಲೂ ಕಾಡ್ದಂತ. ಹೌದೌದು, ಬೇರೆ ಹಾಡಿಗೆ ಹೋಗೋದೇ ಬೇಡ ಅನ್ಸ್ತಾ ಇದೆ. ಇದು ಯಾವ ರಾಗ ಆಧಾರಿತ? ಇದು ಶ್ರೀರಂಜನಿ ಅಂತ ಅನ್ಸುತ್ತೆ. ಸಾನೇದ ಮಗಲೇ ಸರೇಗ ಮಧನಿ ಸನಿದ ಮಗ ಧಾಮಧುರವಾದಂತಹ ರಾಗ ಇದು. ನಿಮ್ಮ ಸ್ನೇಹಕ್ಕೆ ನಾವು ಸೋತೆವು. ಧನ್ಯವಾದಗಳು. ಮತ್ತೆ ಅವರೊಂದು ಸಜೆಷನ್ ಕೊಟ್ಟಿದ್ದಾರೆ ನೋಡಿ ರಂಗನಾಥ್ ಅವರು, ನಮಗೂ ಹಾಡನ್ನು ಗೆಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದ್ದಾರೆ. ನೋಡೋಣಂತೆ, ಮುಂದೆ ಎರಡು ಮೂರು ಗೀತೆಗಳ ಮುಂದೆ ಕೇಳಿ ನೋಡ್ತೀನಿ. ಮತ್ತೆ ಇನ್ನೊಂದೇನದು, ಕೆ ಎಚ್ ಬಾಲಾಜಿ, ನಾನು ಈಗ ಜಾಯಿನ್ ಆದೆ. ಹಾಂ ಹಾಂ, ನಿಮ್ಮ ಧ್ವನಿಯಲ್ಲಿ ಹಾಡನ್ನು ಆಲಿಸಲು ತುಂಬ ಸಂತೋಷ. ಹಾಡನ್ನು ಚೆನ್ನಾಗಿ ಹಾಡಿದ್ದೀರಿ, ಇಬ್ಬರಿಗೂ ಧನ್ಯವಾದ. ಧನ್ಯವಾದಗಳು ಬಾಲಾಜಿ ಅವರೇ. ರಾಜಲಕ್ಷ್ಮಿ ಅವರು ಏನೋ ಕಮೆಂಟ್ ಹಾಕಿದ್ದಾರೆ. ಸೋತೆ ನೋಡಿ, ಇವರು ಸಣ್ಣ ಪುಟ್ಟ ಇದನ್ನೆಲ್ಲ ಚೆನ್ನಾಗಿ ಗಮನಿಸ್ತಾರೆ. ಆಲಾಪಗಳು ಮತ್ತೆ ಆ ಸಂಗತಿಗಳನ್ನೆಲ್ಲನು ಚೆನ್ನಾಗಿ ಗಮನಿಸ್ತಾರೆ. ಅಲ್ಲ ಸರ್, ನಿಮ್ಮ ನೇರ ಕಾರ್ಯಕ್ರಮ ನೋಡಿದ್ದೇನೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಕೊರೋನಾ ವೇಳೆಯಲ್ಲಿ ಯಾವಾಗಲೂ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಅಂತ ಧನ್ಯವಾದಗಳು ದಿನೇಶ್ ಕುಮಾರ್ ಅವರೇ. ಈ ಭಾವ ಸೂಪರ್ ಅಂತ ಹಾಕಿದ್ದಾರೆ. ಮುಂದಿನ ಗೀತೆ ಒಂದು ಹಳೆಯ ಹಿಂದಿ ಗೀತೆ, ಮತ್ತೊಂದು ಲತಾ ಮಂಗೇಶ್ಕರ್ ಹಾಡಿರುವಂಥ ಒಂದು ಸೋಲೋ ಗೀತೆ. ಗೆಸ್ ಮಾಡ್ತೀರಾ ನೋಡಿ, ಏನೇನೆಲ್ಲ ನಾನು ಕ್ಲೂಸ್ ಕೊಡ್ತೀನಿ. ಚಿತ್ರದ ಹೆಸರು ಪ್ಯಾರ್ ಕಾ ಮೌಸಮ್. ಹೀರೋಯಿನ್ನು ಆಶಾ ಪಾರೇಖು, ಸಂಗೀತ ನಿರ್ದೇಶಕರು ಆರ್ ಡಿ ಬರ್ಮನ್. ಲತಾ ಮಂಗೇಶ್ಕರ್ ಹಾಡಿರುವಂಥ ಒಂದು ಸೋಲೋ ಗೀತೆ. ಇದೇನು ದೆವ್ವದ ಗೀತೆನಾ ಇದು? ಇಲ್ಲ ಇಲ್ಲ, ಟ್ಯೂನ್ ಯಾಕೋ ಲವ್ ಸಾಂಗೇ ಇದು. ಹೀರೋ ಸಿಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಅವನನ್ನು ತಡೆದು ನಿಲ್ಲಿಸುವಂತ ಹಾಡು. ಹಾಂ ಹಾಂ, ಯಾರು ಹೇಳ್ತೀರಾ? ಪ್ರಸನ್ನ ಅವರು ಜಾಯಿನ್ ಆಗಿದ್ದಾರೆ. ಪ್ರಸನ್ನ ಸುಧಾ. ಸುಧಾ, ಧನ್ಯವಾದಗಳು. ಯಾರಾದರೂ ಹೇಳ್ತೀರಾ? ಪ್ಯಾರ್ ಕಾ ಮೌಸಮ್ ಚಿತ್ರದ ಹೆಸರು, ಆರ್ ಡಿ ಬರ್ಮನ್ ಸಂಗೀತ ನಿರ್ದೇಶನ, ಲತಾ ಮಂಗೇಶ್ಕರ್ ಹಾಡಿರುವ. ಒಂದು ನಿಮಿಷಕ್ಕಿಂತ ಜಾಸ್ತಿ ಕೊಟ್ಟರೆ ಗೂಗಲ್ ಅಪ್ಪನ ಕೇಳ್ತಾರೆ. ಮತ್ತೆ ಇಲ್ಲಿ ನಮಗೂ ಸಮಯ ಆಗುತ್ತೆ, ಅದರಿಂದ ಹಾಡು ನೀವು ತಗೊಂಬಿಡಿ. ಅವ್ರು ಬಿ ಜಿ ಎಂ ಕೇಳಿ ಏನಾದ್ರು ಗಮನಿಸ್ತಾರೆ ನೋಡೋಣ.
तेरे दिल की उदासी को जुल्फों से महका दूंगी, तेरी सुनी सुनी बाहों में गोरा मुखड़ा सजा दूंगी। अब आएंगे जो लौट के तेरे कदम ಚೆನ್ನಾಗಿದೆಲ್ಲ ಹಾಡು, ತುಂಬಾ ಚೆನ್ನಾಗಿದೆ, ಗೆಸ್ ಮಾಡೋಕೆ ಆಗೋದೇ ಇಲ್ಲ ಅಂತ ಹೇಳಿದ್ರು ರಂಗನಾಥ್ ಅವರು. ಹಿಂದಿ ಗೀತೆಗಳು ನಮ್ಮ ಶೈಲಜಾ ಅವರಿಗೆ ಸಾಕಷ್ಟು ಅನುಭವ ಇದೆ, ಅವರನ್ನು ಅರಿಯುವುದೇ ಕಷ್ಟ. ಹಾಡು ಚೆನ್ನಾಗಿದೆಯೋ ಇಲ್ವೋ ಅದೇನೆ ಅಷ್ಟೇ. ಕೇಳಲು ಸಮಯವೂ ಚೆನ್ನಾಗಿದೆ ಅಂತ ಹಾಕಿದ್ದಾರೆ. ಮೆಲೋಡಿಯಸ್ ಸಿಂಗಿಂಗ್ ಮ್ಯಾಡಮ್ ಅಂತ ಹಾಕಿದ್ದಾರೆ ಪದ್ಮಾವತಿಯವರು. ಕಲಾವತಿಯವರು ಸೂಪರ್ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಕೇಳಲು ಅಂತ ಹಾಕಿದ್ದಾರೆ. ಮತ್ತು ಬಹಳ ಸುಂದರ ಪ್ರಸ್ತುತಿ ಸರಣ್ ಮೇಡಮ್ ಅಂತ ಸವಿತಾ ಅವರು ಹಾಕಿದ್ದಾರೆ. ವಾವ್, ಎಂತಹ ಅದ್ಭುತ ರಾಗ ಸಂಯೋಜನೆ, ನಿಮ್ಮ ಸಂತೋಷ ನೋಡೋದೇ ಖುಷಿ. ಶೈಲಜಾ, ಹೌದು, ನಮ್ಮ ಆರ್ ಡಿ ಬರ್ಮನ್ ಅಂತ ಹೇಳಿದ್ರೆ ಕೇಳೋದೇ ಬೇಡ. ಸ್ವರ್ಣಲತಾ ಅವರು ವಿಷ್ಣುವರ್ಧನ್ ಮಂಜುಳಾ ಹಾಡಿ ಯಾವುದಾದ್ರೂ ಹಾಡಿ, ಬೆಳ್ಳಿ ಮೊಡವೆಯಲ್ಲಿ ಓಡುವೆ, ಹೌದು, ಒಳ್ಳೆ ಕಾಡೋ ಗೀತೆ ಅದು. ಆದರೆ ಕೆಲವು ಸತಿ ಹಾಡಿದೀವಿ ಮುಂಚೆ, ಮುಂದಿನ ಕಾರ್ಯಕ್ರಮಗಳಲ್ಲಿ ಹಾಡ್ತೀವಿ ಖಂಡಿತ. ಇವತ್ತು ನಾವು ಹಾಡ್ತಿರೋ ಅಂತ ಹಾಡುಗಳೆಲ್ಲ ನಿಮ್ಗೆ ನೆನಪಿಸುವಂತಹ ಗೀತೆಗಳು, ನೀವು ಕೇಳಿ ಮರ್ತಿರೋ ಅಂತ ಹಾಡುಗಳು. ರಾಜೇಶ್ವರಿಯವರು ಸೂಪರ್ ಅಂತ ಹಾಕಿದ್ದಾರೆ. ನಿಮ್ಮಿಬ್ಬರನ್ನು ನಾನು ಮಿಸ್ ಮಾಡಿಕೊಂಡಿಲ್ಲ, ಹೇಗೆಂದರೆ ನಿಮ್ಮ ಹಾಡುಗಳನ್ನು ನಾನು ಸ್ಟೀವ್ನಲ್ಲಿ ನೋಡ್ತಾ ಇರ್ತೀನಿ ಅಂತ ಹಾಕಿದ್ದಾರೆ ಕಲಾವತಿ ಪ್ರಸಾದ್ ಅವರು. ಧನ್ಯವಾದಗಳು. ಮತ್ತು ಇಂಥ ಹಾಡುಗಳನ್ನು ಹಾಡುವ ಇನ್ನೊಂದು ಉದ್ದೇಶ ಏನು ಅಂದರೆ, ಮತ್ತೆ ಮೆಲುಕು ಹಾಕಿಕೊಂಡು ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ಬೇಕು ಅವರಿಗೆ ಅಂತ, ಮತ್ತೆ ಮತ್ತೆ ಅದು ಆವಾಗಲೇ ನಮ್ಮ ಪ್ರಯತ್ನಕ್ಕೆ ಒಂದು ಸಾರ್ಥಕತೆ. ಧನ್ಯವಾದ. ಇವಾಗ ಆಡಿಯನ್ಸಿಗೆ ಆವಾಗಲೇ ಅವ್ರು ಹೇಳಿದಲ್ಲ, ಗೆಸ್ ಮಾಡಲಿಕ್ಕೆ ನಮಗೂ ಕೊಡಿ ಅಂತ, ಗೆಸ್ ಮಾಡಲಿಕ್ಕೆ ಸುಲಭ ಆಗುವಂಥ ಒಂದು ಹಾಡನ್ನು ಹಾಡಿ ಇವಾಗ. ಹೌದಾ, ಓಕೆ. ಇದು ಅಣ್ಣವರ ಹಾಡು, ಅಣ್ಣವರೇ ನಟಿಸಿರುವಂಥದ್ದು, ಅಣ್ಣವರೇ ಹಾಡಿರುವಂಥದ್ದು. 1976 ಈ ಚಿತ್ರ ತೆರೆ ಕಂಡಿತು. ಈ ಚಿತ್ರದ ನಿರ್ದೇಶಕರು ಭಾರ್ಗವ, ಚಿತ್ರದ ಹೆಸರು ಹೇಳಲ್ಲ. ಚೂದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದಾರೆ. 76 ತೆರೆ ಕಂಡಿದ್ದು, ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿ ಸರೋಜಾದೇವಿ ಹಾಡಿದ ನಟಿಸಿದಂತಹ. ಇನ್ನೂ ಒಂದು ಕ್ಲೂ ಕೊಡ್ಲಾ, ಒಂದು ಶೋಕ ಗೀತೆ, ರಾಜ್ಕುಮಾರ್ ಹಾಡಿರುವಂತಹ ಸೋಲೋ ಗೀತೆ. ರಾಜ್ಕುಮಾರ್ ಅವರು, ಬಿ ಸರೋಜಾದೇವಿ. ಮತ್ತೆ ಇದು ಅಪರೂಪದ ಹಾಡಲ್ಲ, ಬಹಳ ಜನಪ್ರಿಯವಾದ ಹಾಡು, ಬಹಳ ಜನಪ್ರಿಯ ಗೀತೆ ಇದು. ಹೇಳ್ತೀರಾ ಬೆಳ್ಳಿ ಮಡುಗು ಜೊತೆ ಹಾಡಿ ಆಯ್ತಲ್ಲ, ಹಾಡಿ ಆಯ್ತಲ್ಲ ಶ್ರೀಧರ್ ಹಾಡಿ ಆಯ್ತಲ್ಲ. ಅದೇನು ಶ್ರೀಧರ್ ಅಂದ್ರೆ ನನ್ನ ಫ್ರೆಂಡ್ ಶ್ರೀಧರ್ ಏನ ಅಂತ. ಇಲ್ಲಿರೋರೆಲ್ಲ ನಿಮ್ಮ ಫ್ರೆಂಡ್ಸ್, ಆವಾಗಲೇ ಹೇಳಿದ್ರಲ್ಲ ನಾವಿಬ್ಬರು ಚಿತ್ರದ ಹೆಸರು ಹಾಕಿದ್ದೀನಿ. ರಂಗನಾಥ್ ಅಣ್ಣಿಗೇರಿಯವರು ಕೂಡ ಹಾಕಿದ್ದಾರೆ. ವೆರಿ ನೈಸ್, ವೆರಿ ನೈಸ್. ಗಂಗಾಧರಯ್ಯ ಹಿರೇಮಠ್ ಅವರು, ಓ ಗಂಗಾಧರಯ್ಯ ಹಿರೇಮಠ್ ಅವರು ಜಾಯ್ನ್ ಆಗಿದ್ದಾರೆ, ಧನ್ಯವಾದಗಳು. ಅವರು ದೂರ ಆಲಮಟ್ಟಿನಲ್ಲಿರೋದು ಅಂತ ಅನ್ಸುತ್ತೆ, ಅವರು ಅತ್ಯುತ್ತಮ ಗಾಯಕರು ಅವರು, ಧನ್ಯವಾದಗಳು. ಭಾಗ್ಯವಂತರು ಚಿತ್ರ, ಎಷ್ಟೊಂದು ಜನ ಹಾಕ್ತಾ ಇದ್ದಾರೆ ನೋಡಿ. ಪದ್ಮಾವತಿ ನಾಡಗೋರು ಅವರು, ನಿನ್ನ ನನ್ನ ಮನವು ಶೋಭಾ. ಕಲಾವತಿಯರು, ಮನವು ಸೇರಿತು ಅಂತ ಹಾಕಿದ್ದಾರೆ. ಎಲ್ಲರ ಊಹೆ ಸರಿಯಾಗಿದೆ. ಆ ಹಾಡನ್ನು ಈಗ ಹಾಡುವಂತಹ ಪ್ರಯತ್ನ ಮಾಡ್ತೀನಿ. ಒಂದು ಭಾವುಕವಾಗಿರುವಂಥ, ಭಾವನಾತ್ಮಕವಾಗಿರುವಂಥ ಗೀತನ ಭಾವಪೂರ್ಣವಾಗಿ ಅಣ್ಣವರು ಹಾಡಿದ್ದಾರೆ. ಒಂದು ಕಂಡೀಷನ್, ನೀವು ಅಳಬಾರ್ದು. ಅದು ಹೇಳೋಕ್ಕಾಗಲ್ಲ, ಅಣ್ಣವರು ಅಂತಂದರೆ ನಾನು ಏನು ಬೇಕಾದ್ರೂ ಹಾಕ್ಬಿಡ್ಬೋದು. ಕೇಳಿ, ನಿನ್ನ ನನ್ನ ಮನವು ಸೇರಿತು. Thank you.
ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ತಾಯಂತೆ ಬಳಿ ಬಂದೆ ಆದರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನೀ ಬದುಕಿಗೆ ಶ್ರುತಿಯಾದೆ ನನ್ನೀ ಮನೆಯ ಬೆಳಕಾದೆ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಜೊತೆಯಲ್ಲಿ ಬರುವೆ ನಿನ್ನ ನೆರಳಿನ ಹಾಗೆ ಇರುವೆ ಕೊರಗದಿರು ಮರುಗದಿರು ಹಾಯಾಗಿ ನೀನಿರು ಎಂದು ಜೊತೆಯಲ್ಲಿ ಬರುವೆ ನಿನ್ನ ಉಸಿರಲ್ಲಿ ಉಸಿರಾಗಿರುವೆ ಅವುಗಳು ನನಗಿರಲಿ ಆನಂದ ನಿನದಾಗಲಿ ಹೂವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ ನೋಡುವ ಭಾಗ್ಯ ನನಗಿರಲಿ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಸೂಪರಾಗಿ ಹಾಡಿದ್ರಿ. ಧನ್ಯವಾದಗಳು. ಅಣ್ಣ ಅವರೇ ಕಣ್ಮುಂದೆ ಬಂದು ನಿಂತಾಗಾಯ್ತು. ಆ ಚಿತ್ರಣವೇ ಚಿತ್ರೀಕರಣವೇ ನಮ್ಮ ಕಣ್ಮುಂದೆ ಬಂದಾಗಾಯ್ತು. ಧನ್ಯವಾದಗಳು. ಹಾಡಿದ್ದಕ್ಕೆ ಒಂಥರ ಸಾರ್ಥಕತೆ. ನಮ್ಮ ಭಾಗ್ಯ ಇಷ್ಟು ಒಳ್ಳೆ ಪ್ರಸ್ತುತಿಯನ್ನು ಕೇಳಿದ್ದು ಅಂತ ರಾಜಲಕ್ಷ್ಮಿ ಅವರು. ಧನ್ಯವಾದಗಳು ರಾಜಲಕ್ಷ್ಮಿ. ನಿಮ್ಮಂಥ ಅತ್ಯದ್ಭುತ ಕಲಾವಿದೆ ನಮ್ಮ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ನಮಗೆ ತುಂಬ ಒಂಥರ ನಿರಾಳ ಅನಿಸುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಬಗ್ಗೆ ಇಂಥ ಗೀತೆಗಳನ್ನ ಕೇಳ್ತಾರಲ್ಲ ಅಂತ ಧನ್ಯವಾದ. ಅಣ್ಣವರ ಹಾಡು ಇನ್ನೂ ಬಂದೇ ಇಲ್ಲ ಅನ್ಕೋತ. ಅಣ್ಣವ್ರ ಹಾಡಿಲ್ಲದೆ ಒಂದು ಕಾರ್ಯಕ್ರಮ ನಾವು ಮಾಡೋಕ್ಕಾಗತ್ತೆಯೇ? ಖಂಡಿತ ಇರಲೇಬೇಕು. ಧನ್ಯವಾದಗಳು. ಆರ್ತಿಯವರು ಎಕ್ಸಲೆಂಟ್ ಅಂತ ಹಾಕಿದ್ದಾರೆ.
ಅಳು ಬಂತು. ಐ ಮಿಸ್ ಮೈ ಹಬ್ಬಿ ವೆರಿ ಮಚ್. ಧನ್ಯವಾದಗಳು ನಿಮ್ಮ ಈ ಭಾವನಾತ್ಮಕ ಪ್ರತಿಕ್ರಿಯೆಗೆ. ನಿಮ್ಮ ಮಾತು ಮಧುರ, ಹಾಡು ಇನ್ನೂ ಮಧುರ ಮಧುರ ಅಂತ ಗಂಗಾಧರಿಯ ಧನ್ಯವಾದಗಳು. ಗಂಗೂ ಹಿರೇಮಠ್ ಸೂಪರ್ ಸರ್ ಅಂತ ಜಗದೀಶ್ ಅವರು ಹಾಕಿದ್ದಾರೆ. ಸವಿತಾ ಅವರು ಅಮೋಘವಾಗಿತ್ತು ಅಂತ. ಹೌದು, ನಿಜ ಹೇಳಬೇಕು ಅಂದರೆ ನಾವು ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆನ ಸ್ವಲ್ಪ ಮರ್ತ್ರು ಅಂತ ಅನ್ಸುತ್ತಲ್ಲ. ನಿಮ್ಗೆ ನೆನಪಿತ್ತ ನಾಳೆ ಅಂತ? ನಾಳೆ ಇದೆ, ನಾನು ಸಂಜೆ ಗೀತೆಯಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ಓ ಹೌದಾ, ಓಕೆ ಓಕೆ. ಧನ್ಯವಾದಗಳು ಕೇಳಿದ್ದಕ್ಕೆ. ಏನನ್ನು ಟಿ ಬಿ ಡ್ಯಾಮ್ನಲ್ಲಿ ಶೂಟಿಂಗ್ ಮಾಡುವಾಗ ನೋಡಲು ಹೋಗಿದ್ದೆ ನಿಮ್ಮ ಧ್ವನಿ. ಓ ಇದು ನಿನ್ನ ಸ್ನೇಹಕ್ಕೆ ನಾ ಮರೆತು ಹೋದೆನು ಆ ಹಾಡನ್ನು ಟಿ ಬಿ ಡ್ಯಾಮಲ್ಲಿ. ಇದು ಯಾವುದಾದ್ರು ಭಾಗ್ಯವಂತರು ಚಿತ್ರದಾಗಿತ್ತೇನ. ಒಬ್ಬ ಶೈಲಜಾ ಮೇಡಮ್ ಎಷ್ಟು ಇಂಪಾಗಿ ಹಾಡುತ್ತೆ. ಪ್ರಸಾದ್ ಸರ್ ನಿಮ್ಮ ಧ್ವನಿಯಲ್ಲಿ ಹಾಡಿನ ಫೀಲ್ ಸಖತ್ತಾಗಿ ಮೂಡಿ ಬಂದಿದ್ದೆ. ಅಮ್ಮ ಸುಖ ದುಃಖ ಹೌದು ಸ್ವರ್ಣಲತಾ ಅವರು. ಧನ್ಯವಾದಗಳು ಮೇಡಮ್. ಮೇಡಮ್ ಇವಾಗ ನಾವು ಹಾಡೋದು ಕೇಳಿಬಿಟ್ಟು ಮತ್ತೆ ಇನ್ನೊಂದ್ಸಲ ಪೂರ್ತಿ ಇನ್ನೊಂದ್ಸಲ ಮುಂದಿನ ಗೀತೆ ನಮ್ಮನ್ನ ತುಂಬಾ ಕಾಡಿದ ಹಾಡು ಗೀತೆ. ಮತ್ತೊಮ್ಮೆ ಉಪೇಂದ್ರ ಕುಮಾರ್, ಮತ್ತೊಮ್ಮೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾ, ಒಂದು ಸ್ವಲ್ಪ ಇಲ್ಲ ಹಾಡ್ ಫೇಮಸ್, ಆದ್ರೆ ಚಿತ್ರ ಅಷ್ಟು ಫೇಮಸ್ ಆಗಲಿಲ್ಲ ಅಂತ ಅನ್ಸುತ್ತೆ. ಅದರಿಂದ ಚಿತ್ರದ ಹೆಸರು ಹೇಳ್ಬಿಡ್ಲಾ? ಆದ್ರೆ ಹಾಡು ಸ್ವಲ್ಪ ಅಪರೂಪನೇ ಇದು. ಇಲ್ಲ ಹಾಡ್ತಾರೆ ಜನಗಳೆಲ್ಲ, ಹಾಡ್ತಾರೆ ಕೇಳಿರ್ತಾರೆ, ಅಟ್ಲೆ ಹಾಡದೇ ಇದ್ರು ಕೇಳಿರ್ತಾರೆ. ಚಿತ್ರದ ಹೆಸರು ಬೇಕಾದ್ರೆ ಹೇಳೋಣಂತೆ. ಇದು ಏನು ನಾಯಕ ಬೇಕಾದ್ರೆ ಹೇಳ? ಎರಡೂ ಹೇಳಿ. ನಾಯಕ ಜೈ ಜಗದೀಶ್, ನಾಯಕಿ ಮಂಜುಳ. ಚಿತ್ರದ ಹೆಸರು ಮರೆಯಲಾಗದ ಕಥೆ. ಜಿ ಉದಯಶಂಕರ್ ಅವರ ಸರಳವಾದ ಸುಂದರವಾದ ಸಾಹಿತ್ಯ, ಅತ್ಯಂತ ಮಧುರವಾದ ಸಂಗೀತ. ಉಪೇಂದ್ರ ಕುಮಾರ್ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಮೇಯ್ನಾಗಿ ಹಾಡಿದ್ದಾರೆ. ಮಧ್ಯದಲ್ಲಿ ಬರೀ ಆಲಾಪಗಳು ಮಾತ್ರ ರಮಣ ಅನ್ನುವಂಥ ಒಬ್ಬ ಗಾಯಕಿ, ರಮಣ ಅನ್ನೋದು ಒಬ್ಬ ಗಾಯಕಿ ಹೆಸರು, ರಮಣ ಅವರು ಹಾಡಿದ್ದಾರೆ. ಹಾಡು ಯಾವುದು ಹೇಳ್ತೀರಾ? ಆ್ಯಕ್ಚುಲಿ ನಾನು ಅದನ್ನು ಎಸ್ ಜಾನಕಿ ಅಂದ್ಕೊಂಡಿದ್ದೆ. ಇಲ್ಲ ಇಲ್ಲ ಇಲ್ಲ, ಅದು ರಮಣ ಅಂತ ತಮಿಳು ಗಾಯಕಿ. ಮತ್ತು ಉಪೇಂದ್ರ ಕುಮಾರ್ ಅವರು ಕನ್ನಡದಲ್ಲಿ ಅವ್ರನ್ನ ಈ ಥರ ಇನ್ನೊಂದು ಹಾಡಿದೆ ಉಪೇಂದ್ರ ಕುಮಾರ್ ಅವ್ರದ್ದೇನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮೇನ್ ಹಾಡು, ಆಲಾಪಗಳು ಮಾತ್ರನೇ ರಮಣ ಹತ್ರ ಹಾಡಿಸಿದ್ದಾರೆ. ಅಂಧದ ಅರಮನೆ ಚಿತ್ರದಲ್ಲಿ ಅನಂತನಾಗ್ ಅವ್ರಿಗೋಸ್ಕರ ಎಸ್ ಪಿ ಹಾಡಿದ್ದಾರೆ. ಹಾಡಿನಲ್ಲಿ ಭಾವ ಅದ್ಭುತವಾಗಿತ್ತು ಅಂತ ಸವಿತಾ ಪುರೋಹಿತ್ ಅವರು ಹೇಳಿದ್ದೀರಾ. ಧನ್ಯವಾದಗಳು ಸವಿತಾ ಅವರೇ. ಈ ಹಾಡು ಯಾವುದು ಅಂತ ಹೇಳ್ತೀರಾ? ಆರ್ತಿ ಪ್ರಹ್ಲಾದ್ ಗೊತ್ತಿಲ್ಲ ಅಂತ ಕೈ ಚೆಲ್ಬಿಟ್ರಲ್ಲಪ್ಪ. ರಂಗನಾಥ್ ಅವರು, ಇನ್ಯಾರಿದ್ದೀರಾ, ಇನ್ಯಾರು ಹೇಳ್ತೀರಾ? ಜಿ ಉದಯಶಂಕರ್ ರಚನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಉಪೇಂದ್ರ ಕುಮಾರ್ ಅವರ ಉಪೇಂದ್ರ ಕುಮಾರ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮರೆಯಲಾಗದ ಕತೆ, ಜೈ ಜಗದೀಶ್ ಮತ್ತು ಇದು ಮಂಜುಳ ಅವರು. ಹಾಡು ಹಾಕ್ಬಿಡಿ, ಅವ್ರಿಗೆ ಹಾಡೇ ಗೊತ್ತಾಗಲಿ. ಬಾರೆಯುವೆ ನಿನಗಾಗಿ ಬಾರೆಯುವೆ ನಿನಗಾಗಿ ಹೃದಯ ಹಿತವಾಗಿ ಪ್ರಣಯದ ಸಂಕೇತವಾಗಿ ಒಲವಿಂದ ಪ್ರೇಮ ಗೀತೆ ಬಾರೆಯುವೆ ನಿನಗಾಗಿ ಹೃದಯ ಹಿತವಾಗಿ ಪ್ರಣಯದ ಸಂಕೇತವಾಗಿ ಒಲವಿಂದ ಪ್ರೇಮ ಗೀತೆ ಕಂಪಿನಲ್ಲಿ ನಿಂತಾದ ರಾಗದಲ್ಲಿ
ಕಾಣುತ್ತಾ ಬರೆಯುವೆ. ಅರಗಿಣಿಯ ಭಾಷೆಯಲ್ಲಿ ಕೋಗಿಲೆಯ ನಾಗದಲ್ಲಿ ಹಂಸ ನಡೆತಾಳದಲ್ಲಿ ಮುತ್ತಂಥ ಮಾತಿನಲ್ಲಿ ಹೊಸ ಕವಿತೆಯ ಹೊಗಳತಿ ಭಾವುಕನಾಗೋದು ಅಂತಂದ್ರೆ ಇಂಥ ಗೀತೆಗಳು ಅಂತ. ಇದು ಭಾವಚಿತ್ರ ಗೀತೆ. ಭಾವಚಿತ್ರ ಗೀತೆ, ಹೌದು. ಭಾವುಕನಾಗುವಂತ ಒಂದು ಪ್ರೇಮ ಗೀತೆ ಇದು. ತುಂಬಾ ಚೆನ್ನಾಗಿದೆ. ಪ್ರೇಮದಲ್ಲೂ ಎಂಥ ಒಂಥರ ಆರ್ದ್ರತೆ ಇದೆ ಅನ್ನೋದು ಇಂಥ ಗೀತೆಗಳಿಂದ ಗೊತ್ತಾಗುತ್ತೆ. ಉಪೇಂದ್ರ ಕುಮಾರ್, ಸೀದಾ ಹೃದಯಕ್ಕೆ ತಟ್ಟುವಂತ ಒಂದು ಕಂಪೋಸಿಷನ್. ಹೌದು, ಬಹಳ ಸ್ಫೂರ್ತಿದಾಯಕವಾಗಿರುವಂತ ಕೆಲವು ಒಳ್ಳೊಳ್ಳೆ ಕಾಮೆಂಟ್ಗಳು ಬಂತಲ್ಲ ಮಂಜುಳ ಅವರಿಗೆ. ಗೀತೆಯಲ್ಲಿ ಕನ್ನಡ ಕನ್ನ ಹಾಕೊಂಡಿರ್ತಾರೆ. ಕರೆಕ್ಟ್, ಹೌದು ಹೌದು. ಎಲ್ಲ ಈಗ ಬಂತು ಅವರಿಗೆ ನೆನಪಿಗೆ. ಅದ್ಭುತವಾದ, ತುಂಬ ಸೊಗಸಾಗಿ ಹಾಡಿದ್ರಿಂತ ಗಣೇಶ್ ಅವರು ತರೀಕೆರೆ. ಧನ್ಯವಾದಗಳು ಗಣೇಶ್ ಅವರೇ. ಹುಣ್ಣಿಮೆಯ ದಿನದ ಈ ರಾತ್ರಿಯಲ್ಲಿ ಮಧುರವಾದ ಗೀತೆ. ವಾ ವಾ ವಾ. ಹುಣ್ಣಿಮೆ ನಾಳೆ ಇದಲ್ವಾ, ಏನು ಗ್ರಹಣ. ಹುಣ್ಣಿಮೆ ಆಗಸ ಇವತ್ತೇ ಕಾಣಿಸ್ತಾ ಇದೆ. ತುಂಬ ಅದ್ಭುತವಾದ ಪ್ರಸ್ತುತಿ ಅಂತ ರಾಜಲಕ್ಷ್ಮಿಯವರ. ನೀನೇ ಸಾಕಿದ ಗಿಣಿ. ಹೌದು, ಅದಂತೂ ತೀರಾನೇ ಅಳಿಸ್ಬಿಡುತ್ತೆ ಬಿಡಿ. ಇದು ಬರೆಯುವೆ ಫೇಡ್ ತುಂಬ ಚೆನ್ನಾಗಿದೆ ಅಂತ ಹಾಕಿದ್ದೀರಾ. ಧನ್ಯವಾದ. ಸೂಪರ್ 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 ಅಂತ ನಾಗರಾಜ್ ಅವರು ಹಾಕಿದ್ದೀರಾ. ಮೇಡಮ್, ನಿಮ್ಮ ಹಾಡಿನಲ್ಲಿ ತುಂಬ ಕ್ಲ್ಯಾರಿಟಿ ಇದೆ, ಪದಗಳು ಸ್ಪಷ್ಟವಾಗಿ ಇಂಪಾಗಿ ಕೇಳಿದ ಅನುಭವಿಸುತ್ತೆ. ಹಾಡ್ತೀರಾ ಕಾಡ್ತೀರಾ ಅಂತ ಸ್ವರ್ಣಲತಾ ಅವರು ಹಾಕಿದ್ದೀರಾ. ಧನ್ಯವಾದಗಳು. ಎಂಥ ಒಳ್ಳೊಳ್ಳೆ ಕಾಮೆಂಟ್ಗಳು ನೋಡಿ. ಅವರ ಕನ್ನಡ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ವಾಹ ಮುದ್ದಾಗಿ ಹಾಡಿದ್ರಿ ಅಂತ. ನಿಮ್ಮ ಆಲಾಪ ಇರಬೇಕು, ಲ್ಯಾಂಡಿಂಗ್ ನೋಟ್ಸ್ ಅದೆಷ್ಟು ಚೆನ್ನಾಗಿ ಹಾಡ್ತೀರಾ, ಎಂಥ ಕಲ್ಪನೆ ಅಂತ ಹಾಕಿದ್ದಾರೆ. ಧನ್ಯವಾದಗಳು. ಬರೆಯುವ ನಿನಗಾಗಿ ಸುಂದರವಾದ ಗೀತೆ ಪದ ಪ್ರಸ್ತುತಿ ಅದೇನೆ. ಧನ್ಯವಾದಗಳು. ಸೀತಾ ಚಿತ್ರದ ಹಾಡು ಮದುವೆಯ ಈ ಬಂಧ, ಅದು ಬಹಳ ಒಳ್ಳೆ ಗೀತೆ. ಅದು ಏನಾಗೋಗಿದೆ ಅಂತಂದರೆ, ನಾವು ಮದುವೆಗಳಲ್ಲಿ ಗೀತೆನ ಹಾಡಿ 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 ತುಂಬ ಕಾಮನ್ ಆಗೋಗಿದೆ. ಅದರಿಂದ ಸ್ವಲ್ಪ ನಾವು ಆ ಹಾಡನ್ನು ಅವಾಯ್ಡ್ ಮಾಡ್ತೀವಿ. ಯಾಕೆಂದರೆ ಮತ್ತಿಲ್ಲೂ ಅದೇ ಗೀತೆನೇ ಹಾಡಬೇಕಂತ. ಅದರ ಮುಂದಿನ ಕಾರ್ಯಕ್ರಮದಲ್ಲಿ ಹಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೀವಿ. ಪದ್ಮಾವತಿ ನಾಡಗೌಡ ಅವರು ಅದ್ಭುತವಾದ ಗಾಯನ ಸರ್ ಅಂತ ಹಾಕಿದ್ದೀರಾ. ಧನ್ಯವಾದಗಳು ಪದ್ಮಾವತಿ ಅವರೇ. ಮುಂದಿನ ಗೀತೆ
ಒಂದು ಹಿಂದಿ ಗೀತೆ, ಸ್ವಲ್ಪ ಹೊಸದಾಗಿರುವಂತಹ ಗೀತೆ, ಆದ್ರೆ ಬಹಳ ಜನಪ್ರಿಯವಾದ, ಬಹಳ ಜನಪ್ರಿಯವಾಗಿರುವಂತಹ ಗೀತೆ ಈ ಗೀತೆ. ಹಾ ಆಯ್ತು, ಒಂದು ಮೇಜರ್ ಕ್ಲೂ ಕೊಟ್ಬಿಡೋಣಂತೆ. ಈ ಅಕ್ಟೋಬರ್ ತಿಂಗಳಲ್ಲಿ ಕುಮಾರ್ ಸಾನು ಅವರ ಬರ್ತ್ಡೇ ಕೂಡ ಇತ್ತು. ಇಬ್ರದೂ ಅನುರಾಧ ಪೌಡ್ವಾಲ್, ಅನುರಾಧ ಪೌಡ್ವಾಲ್ ಕರೆಕ್ಟ್, ಅನುರಾಧ ಪೌಡ್ವಾಲ್ ಮತ್ತೆ ಕುಮಾರ್ ಸಾನು ಇಬ್ಬರದೂ ಬರ್ತ್ಡೇ ಇತ್ತು. ಅವರಿಬ್ಬರು ಹಾಡಿರುವಂತಹ ಒಂದು ಯುಗಳ ಗೀತೆ. ಮತ್ತು ಈ ಚಿತ್ರದ ಗೀತೆಗಳಿಗೆ ಕುಮಾರ್ ಸಾನು ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಮತ್ತು ಇನ್ನೊಂದು ಮೇಜರ್ ಕ್ಲೂ ಕೊಟ್ಬಿಡ್ತೀನಿ, ಕುಮಾರ್ ಸಾನು ಅವರು ಬಹಳ ಫೇಮಸ್ ಆಗಿದ್ದು ಈ ಚಿತ್ರದ ಗೀತೆಗಳಿಂದಾನೆ. ಮತ್ತೆ ಚಿತ್ರಕ್ಕಿಂತ ಮೊದಲೇ ಇದು ಹಾಡುಗಳು ಹಾಡುಗಳು ರಿಲೀಸ್ ಆಗಿ ಫೇಮಸ್ ಆಗಿದೆ, ಟಿ ಸೀರೀಸ್ ಅವ್ರದ್ದು. ಆಮೇಲಿಂದ ಜಾನಿ ಜಿಗರ್ ಜಾನಿ ಮನ್ ಆಶಿಕಿ, ಕರೆಕ್ಟ್ ಆಶಿಕಿ ಅಂತ ಹಾಕಿದ್ದೀರಾ ರಂಗನಾಥ್ ಅವರೇ, ಸರಿಯಾದ ಉತ್ತರ. ಬಾಲಸುಬ್ರಹ್ಮಣ್ಯ ಅವರ ಜಾನೆ ಜಿಗರ್ ಜಾನೆ ಮನ್ ಅಂತ ಹಾಕಿದರೆ ಸ್ವಲ್ಪ ಹತ್ತಿರದಲ್ಲಿದ್ದೀರಿ. ಆ ಹಾಡಲ್ಲ ಬೇರೆ ಇನ್ನೊಂದು, ನಾನು ಇನ್ನೊಂದಿಷ್ಟು ಒಂದೆರಡು ಕ್ಲೂ ಕೊಟ್ಬಿಡ್ತೀನಿ. ಅಂಜಾನ್ ಅವರ ಮಗ ಸಮೀರ್ ಅಂತ ಅವರು ಈ ಚಿತ್ರದ ಹಾಡುಗಳನ್ನ ಬರೆದವರು. ಸಂಗೀತ ನದೀಮ್ ಶ್ರವಣ್ ಅವರದು. ಅನುರಾಧ ಪೌಡ್ವಾಲ್ ಮತ್ತು ಕುಮಾರ್ ಸಾನು ಹಾಡಿರುವಂಥ ಗೀತೆ. ಈ ಚಿತ್ರದಲ್ಲಿ ಹೆಚ್ಚಿನದು ಇದು ಯುಗಳ ಗೀತೆನೆ ಅಂತ ಅನ್ಸುತ್ತೆ, ಮತ್ತೆ ಎಲ್ಲಾನು ಅವರೇ ಹಾಡಿರೋದು, ಕುಮಾರ್ ಸಾನು ಮತ್ತೆ ಅನುರಾಧ ಪೌಡ್ವಾಲ್. ಕರೆಕ್ಟ್, ನೀವು ಅವರಿಗೆಲ್ಲೋ ಹೇಳ್ಕೊಟ್ಟಿದ್ದೀರಿ ಅನ್ಸುತ್ತೆ. ಮೆ ದುನಿಯಾ ಭುಲಾ ದೂಂಗಾ ಈ ಗೀತೆನೆ ಈಗ ಹಾಡುವಂತಹ ಪ್ರಯತ್ನ ನಮ್ಮದು. ಅತ್ಯಂತ ಮಧುರವಾಗಿರುವಂಥ ಗೀತೆ. ಮತ್ತು ನದೀಮ್ ಶ್ರವಣ್ ಅವರ ಆರ್ಕೆಸ್ಟ್ರೇಷನ್ನ ನೀವು ಗಮನಿಸಬೇಕು. ಆ ವೈಲಿನ್ಸ್, ಅದು ಎಷ್ಟೊಂದು 50 ವೈಲಿನ್ ಹಾಕ್ಕೊಂಡಿರ್ತಾರೆ ಅಂತ ಅನಿಸುತ್ತೆ. ಅದೇನು ಗ್ರ್ಯಾಂಡ್ನೆಸ್ ಇದೆ, ರಿಚ್ನೆಸ್, ಅದನ್ನು ಗಮನಿಸಿ. ಮತ್ತು ಇದೊಂದೇ ಗೀತೆನಲ್ಲ, ನದೀಮ್ ಶ್ರವಣ್ ಮತ್ತು ನಾನು ಗಮನಿಸಿರೋದೇನು ಅಂತಂದರೆ, ನದೀಮ್ ಶ್ರವಣ್ ನಮ್ಮ ರಾಜನ್ ನಾಗೇಂದ್ರ ಮತ್ತು ಹಳೆಯ ಶಂಕರ್ ಜೈಕಿಶನ್, ಈ ಮೂರು ಜನ ವೈಲಿನ್ಸ್ನ ತುಂಬ ಯೂಸ್ ಮಾಡೋರು, ಗ್ರ್ಯಾಂಡ್ ವೈಲಿನ್ಸ್ ಬರೋದು ಇದರಲ್ಲಿ. ಲಕ್ಷ್ಮೀಕಾಂತ್ ಪ್ಯಾರಲಲ್ ಪ್ಯಾರಲಲ್ ಕೂಡ, ಆದರೆ ಅವ್ರದ್ದು ಡೋಲಕ್ ಸ್ವಲ್ಪ ಜಾಸ್ತಿ ಇರ್ತಾ ಇತ್ತು. ಇವ್ರದ್ದು ಶಂಕರ್ ಜೈಕಿಶನ್, ನಮ್ಮ ರಾಜನ್ ನಾಗೇಂದ್ರ ಮತ್ತು ನದೀಮ್ ಶ್ರವಣ್, ಈ ಮೂರು ಜೋಡಿಗಳು ವೈಲಿನ್ಸ್ ತುಂಬ ಯೂಸ್ ಮಾಡ್ತಾಯಿದ್ರು. ಈ ಗೀತೆನಲ್ಲಿ ಅದು ಚೆನ್ನಾಗಿ ಗೊತ್ತಾಗುತ್ತೆ. ಕೇಳಿ, ಮೆ ದುನಿಯಾ ಭುಲಾ ದೂಂಗಾ. मैं दुनिया भुला दूंगा तेरी चाहत में, मैं दुनिया भुला दूंगा तेरी चाहत में, हो दुश्मन जमाना मुझे ना भुलाना, मैं खुद को मिटा दूंगा तेरी चाहत. मैं दुनिया भुला दूंगी तेरी चाहत में, मैं दुनिया भुला दूंगी तेरी चाहत में, तेरा साथ छूटा ये वादा जो टूटा, मैं खुद को मिटा दूंगी तेरी चाहत में. मैं दुनिया भुला दूंगा तेरी चाहत ಮೇರಿ ಆಂಖೇ
मैं दुनिया भुला दूंगा तेरी चाहत में। लग जा तू, मैं हूँ तेरा दीवाना, मुझे तुझसे मिलने से रुकेगा क्या जमाना। छोड़ूंगा ना साथ तेरा, छोड़ूंगा ना साथ तेरा, मैं सब कुछ लुटा दूंगा तेरी चाहत में। ओ दुश्मन जमाना मुझे ना भुलाना, मैं खुद को मिटा दूंगा तेरी चाहत में। मैं दुनिया भुला दूंगी तेरी चाहत में, तेरा साथ छूटा मैं दुनिया भुला दूंगा तेरी चाहत में, तेरी चाहत में, हाँ तेरी चाहत में। धन्यवाद। ನನಗೆ ಕುಮಾರ್ ಸಾನು ಹಾಡುಗಳು ಅಂತೂ ಒಂಥರ ಇಷ್ಟ ಆಗುತ್ತೆ, ಅವ್ರ ವಾಯ್ಸ್ ಕೂಡ ಇಷ್ಟ, ಮತ್ತು ನದೀಮ್ ಶ್ರವಣ್ಣ ಟ್ಯೂನ್ಗಳು ನನಗೆ ತುಂಬ ಇಷ್ಟ. ಒಂದು ಅತ್ಯದ್ಭುತವಾದಂಥ ಗೀತೆನ ಹಾಡಿದ್ದೀವಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಪ್ರಯತ್ನ ಸಾರ್ಥಕ. ಕೇಳಿದ್ದಕ್ಕೆ ಧನ್ಯವಾದಗಳು. ಪಿ ಎಂ ಶ್ರೀ, ಓಹೋ ಹೋ ಹೋ, ಇವಾಗ ಜಾಯಿನ್ ಆದರೂ ಅಥವಾ ಮುಂಚಿನೂ ಇದ್ರೇನು ಅದ್ಭುತವಾಗಿ ಹಾಡ್ತಿದ್ದೀರಾ ಅಂತ ಹಾಕಿದ್ದೀರ. ಧನ್ಯವಾದಗಳು ಪಿ ಎಂ ಶ್ರೀ ಅವರೇ. ಹದಿನದಿನಗಳ ಹಾಡುಗಳಿಗೆ ಹಾಡುಗಳಿಗಾಗಿ ಹಲವು ಬಾರಿ ಈ ಸಿನಿಮಾ ನೋಡಿದ ನೆನಪು. ಹೌದು ಹೌದು ಹೌದು, ಆಗಿನ ಕಾಲದ ಹಾಡುಗಳೇ ಹಾಗೆ. ಹೌದು ಹೌದು ಹೌದು. ನಿಜ ಹೇಳಬೇಕು ಅಂದ್ರೆ ಇದರಲ್ಲಿ ನಾಯಕ ನಟ ನಾಯಕಿ ನಟಿ ಇಬ್ರು ಹೊಸಬ್ರೆ, ಮತ್ತೆ ಅಂತ ಒಂದು ಹೇಳಿಕೊಳ್ಳುವಂತ ನಟನೇನು ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ. ದಿನಗಳು ಹೌದು, ಬರೀ ಹಾಡಿಂದಲೇ ಈ ಚಿತ್ರನು ಗೆಲ್ತು ಸೂಪರ್ ಹಿಟ್ ಆಯ್ತು. ಮತ್ತೆ ಹಾಡುಗಳಂತ ಕೇಳೋದೇ ಬೇಡ, ಸೂಪರ್ ಹಿಟ್ ಆಯ್ತು. ಮತ್ತೆ ಇನ್ನೊಂದೇನದು, ಇನ್ನೊಂದೇನೋ ಒಳ್ಳೆ ಕಾಮೆಂಟ್, ಆ ಕಾಲದಲ್ಲಿ ಟಿ ಸಿರೀಸ್ ಕ್ಯಾಸೆಟ್, ಹೌದು ಹೌದು ಟಿ ಸಿರೀಸ್ ಕ್ಯಾಸೆಟ್ಗಳು, ಹೌದು ಹೌದು, ತುಂಬ ಸೇಲ್ ಆಗ್ತಾ ಇತ್ತು. ಕುಮಾರ್ ಸಾನು ಅವರ ಫೀಲ್ ಕೇಳಿಸ್ತಾ ಇದೆ. ಧನ್ಯವಾದಗಳು ಬಾಲಸುಬ್ರಹ್ಮಣ್ಯಂ. ಕೇಳ್ತಾ ಇದ್ರೆ ನಾವು ದುನಿಯಾ ಭುಲಾ ಹೆಂಗೆ. ಧನ್ಯವಾದಗಳು ರಂಗನಾಥ. ಮುಂದಿನ ಗೀತೆ ಹೋಗೋಣಂತೆ. ಮತ್ತೊಂದು ಪುಟ್ಟಣ ಕಣಗಾಲ್ ಅವರ ಏನದು ಕೆಟ್ಟದಾಗಿದ್ರು. ಹಾಂ, ಪುಟ್ಟಣ ಕಣಗಾಲ್ ಕನ್ನಡ ಚಿತ್ರರಂಗದ ಕಂಡಂತಹ, ಕನ್ನಡ ಚಿತ್ರರಂಗ ಅಷ್ಟೇ ಇಲ್ಲ, ಸೌತ್ ಇಂಡಿಯಾ ಅಷ್ಟೇ ಇಲ್ಲ, ಇಡೀ ಭಾರತದಲ್ಲೇ ಅತ್ಯಂತ ಅತ್ಯದ್ಭುತ ಚಿತ್ರ ನಿರ್ದೇಶಕ ಅಂದರೆ ಪುಟ್ಟಣ ಕಣಗಾಲ್. ಅವರು ನಿರ್ದೇಶನ ಮಾಡಿದಂತಹ ಒಂದು ಸಾಮಾಜಿಕ ಕಳಕಳಿ ಇದ್ದಂತಹ ಒಂದು ಚಿತ್ರ ಗೆಜ್ಜೆ ಪೂಜೆ. ಈ ಚಿತ್ರದ ಒಂದು ಗೀತೆನ ಶೈಲಜಾ ಅವರು ಹಾಡ್ತಾ ಇದ್ದಾರೆ. ಹಾಂ, ಹಾಡನ್ನು ಗುರುತಿಸಪ್ಪ, ಕಂಡುಹಿಡೀರಿ ನೋಡೋಣಂತೆ. ಇದನ್ನು ಎಸ್ ಜಾನಕಿ ಹಾಡಿದ್ದಾರೆ. ಆ ಚಿತ್ರದ ಎಲ್ಲ ಹಾಡುಗಳನ್ನೂ ಎಸ್ ಜಾನಕಿನೇ ಹಾಡಿರೋದು ನಿಮಗೆಲ್ಲ ಒಂದು ಮೇಜರ್ ಕ್ಲೂ ಕೊಡ್ಲಾ. ಹಾಂ, ಈ ಹಾಡು ಲೀಲಾವತಿ ಅವರಿಗೋಸ್ಕರ ಚಿತ್ರೀಕರಿತ, ಅವರ ಮೇಲೆ ಚಿತ್ರಿತ ಆಗಿರುವಂಥದ್ದು. ಇವರಲ್ಲ, ಯಾರು, ಕಲ್ಪನಾ ಅಲ್ಲ, ಕಲ್ಪನಾ ಈ ಚಿತ್ರದ ಹೀರೋಯಿನ್ ಆದ್ರೂ ಈ ಹಾಡು ಲೀಲಾವತಿಯವರ ಮೇಲೆ ಚಿತ್ರಿತ ಆಗಿರೋದು. ಗಂಗಾಧರ್ ಮತ್ತು ಕಲ್ಪನಾ ಚಿತ್ರದ ಹೀರೋ ಹೀರೋಯಿನ್. ಆರ್ತಿ ಕೂಡ ಸಣ್ಣ ಪಾತ್ರ ಮಾಡಿದ್ದಾರೆ. ಅಶ್ವತ್ ಮತ್ತೆ ಲೋಕನಾಥ್ ಅತ್ಯದ್ಭುತ. ಮತ್ತೆ ಬಂದ್ಬಿಡ್ತಲ್ಲ ಮಗುವೆ ನಿನ್ನ ಹೂನಗೆ, ಸರಿಯಾದ ಉತ್ತರ ಆರ್ತಿಯವರೇ. ಈ ಗೀತೆನೇ ಈಗ ಶೈಲಜಾ ಅವರು ಹಾಡ್ತಾ ಇದ್ದಾರೆ. ಎಸ್ ಜಾನಕಿ ಅವರು ಅದೆಷ್ಟು ಭಾವನಾತ್ಮಕವಾಗಿ ಭಾವುಕವಾಗಿ ಹಾಡಿದ್ದಾರೆ, ಮತ್ತು ಎಂಥ ಒಳ್ಳೆಯ ಸಾಹಿತ್ಯ ಇದೆ ಮಗುವೆ ನಿನ್ನ ಹೂನಗೆ
ಒಡವೆ ನನ್ನ ಬಾಳಿಗೆ ತುಂಬು ನನ್ನ ಜೋಳಿಗೆ ಜೀವದೇಶಂಕರ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಜಾನಕಮ್ಮ ಹಾಡಿದಂತಹ. ಮತ್ತೆ ಈ ಹಾಡಲ್ಲಿ ಬರುವಂತದ್ದು, ನಾಲ್ವರಂತೆ ನಾಣ್ಯವಾದ ನಾರಿ ನೀನು, ನಾಲ್ವರಂತೆ ನಾಣ್ಯವಾದ ನಾರಿ, ಏನೇನೋ ಪದಗಳು ಹೊಸ ಹೊಸದು, ಎಷ್ಟು ಅರ್ಥಗರ್ಭಿತವಾಗಿರುವಂತಹ ಪದಗಳು, ಸಿಂಪಲ್ ಆಗಿರುವಂತಹ ಪದಗಳು. ಕೇಳಿ ಮಗುವೆ ನಿನ್ನ ಹೂನಗೆ. ಕಾಡಿದ ಗೀತೆ ಇದು ಹಾಡು. ಹೌದು, ಒಳ್ಳೆ ಕಾಮೆಂಟ್. ನಾನು ಶೈರಜಾ, ಎಲ್ಲರ ಭಕ್ತೆ ಅಷ್ಟೇ. ಸೂಪರ್ ಸಾಂಗ್ ಪಿಕ್ ಅಂತ ಹಾಕಿದ್ದೀರಾ, ಧನ್ಯವಾದಗಳು ಮಹೇಶ್. ಮಹೇಶ್ ಕೃಷ್ಣನ್, ನಿಮ್ಮ ಆಯ್ಕೆಗೆ ಹ್ಯಾಟ್ಸ್ ಆಫ್. ನಮ್ಮ ಮಾನದ ಒಳಕ್ಕೆ ಹ್ಯಾಕ್ ಮಾಡಿಬಿಟ್ಟಿದ್ದೀರಿ, ಹ್ಯಾಕ್ ಮಾಡಿಬಿಟ್ಟಿದ್ದೀರಿ ಅಂತ ರಘು. ಧನ್ಯವಾದಗಳು ರಘು. ಶೈಲಜಾ ಅವರೇ, ನಿಜ ಹೇಳಿ, ನೀವು ಜಾನಕಮ್ಮನ, ಸುಶೀಲಮ್ಮನ, ವಾಣಿಯಮ್ಮನ ಎಲ್ಲರನ್ನೂ ನಿಮ್ಮಲ್ಲಿ ಒಟ್ಟಿಗೆ ಕಾಣ್ತಾ ಇದ್ದೀವಿ ಅಂತ, ನಾವು ನಿಮ್ಮಲ್ಲಿ ಆ ಅಭಿಮಾನ ಕಾಣ್ತಾ ಇದ್ದೀವಿ. ಪಿ ಎಂ ಶಿವರ ಅದ್ಭುತವಾದ ಕಂಠ ಅಂತ ಹಾಕಿದ್ದೀರಾ. ಮಹೇಶ್ ಕೃಷ್ಣನ್, ರಾಜಲಕ್ಷ್ಮಿ, ರೇಖಾ, ಸ್ವರ್ಣರಾವ್. ಸ್ವರ್ಣರಾವ್ ಸ್ಮೀಲಲ್ಲಿ ಹಾಡ್ತಾರೆ, ಇತ್ತೀಚೆಗೆ ನಾನು ಅವ್ರ ಜೊತೆ ಹಾಡಿದೆ ಅಂತ ಅನ್ಸುತ್ತೆ. ಅತ್ಯುತ್ತಮ ಗಾಯಕಿ, ಚೆನ್ನಾಗಿ ಹಾಡ್ತಾರೆ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ, ಧನ್ಯವಾದಗಳು ಸ್ವರ್ಣ ಅವರೇ. ಖಂಡಿತ ನಿರೀಕ್ಷಿಸಿರಲಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಲ್ಮೋಸ್ಟ್ ಮರ್ತೆ ಹೋಗಿದ್ದಂತ ಹಾಡಿದು. ನಮಸ್ಕಾರ ಪ್ರಸಾದ್ ಸರ್, ಶೈಲಜಾ ಮ್ಯಾಮ್ಗೆ ಅಂತ ಸ್ವರ್ಣ. ನಮಸ್ಕಾರ ಸ್ವರ್ಣರಾವ್ ಅವರೇ. ನಮಸ್ಕಾರ. ಕಾರ್ಯಕ್ರಮದ
ಕಡೆಯ ಎರಡು ಗೀತೆಗಳು, ಎರಡು ಅತ್ಯದ್ಭುತವಾಗಿರುವಂತಹ ಗೀತೆಗಳು. ಮೊದಲನೇದಾಗಿ ನಾನು ಒಂದು ಸೋಲೋ ಗೀತೆನ ತೆಗೆದುಕೊಳ್ತೀನಿ, ಒಂದು ಹಿಂದಿ ಗೀತೆ. ದೀಪಕ್ ಕುಲಕರ್ಣಿ ಅವರು ಜಾಯ್ನ್ ಆಗಿದ್ದಾರೆ ಈಗ. ದೀಪಕ್ ಕುಲಕರ್ಣಿ ಅತ್ಯುತ್ತಮ ಗಾಯಕರು, ಧನ್ಯವಾದಗಳು ದೀಪಕ್, ನೀವು ನಮ್ಮ ಕಾರ್ಯಕ್ರಮ ವೀಕ್ಷಿಸ್ತಾ ಇರೋದಕ್ಕೆ. ಮೊಹಮ್ಮದ್ ರಫಿ ಹಾಡಿರುವಂತಹ ಒಂದು ಅತ್ಯದ್ಭುತವಾದಂತಹ ಮಧುರವಾದಂತಹ ಪ್ರೇಮ ಗೀತೆನ ನನಗೆ ಆರಿಸ್ಕೊಂಡಿದ್ದೇನೆ. ಅವರಿಗೆ ಗೆಸ್ ಮಾಡಲಿಕ್ಕೆ ಬಿಡಿ. ಹಾಂ, ಇದಕ್ಕೆ ಆ್ಯಕ್ಟ್ ಮಾಡಿರೋದು ಶಮ್ಮಿ ಕಪೂರ್ ಅಲ್ವಾ? ಹೌದು, ಶಮ್ಮಿ ಕಪೂರ್ ಹೀರೋಯಿನ್. ಅವರದೇ ಬರ್ತ್ಡೇಗೋಸ್ಕರ. ಹಾಂ, ಶಮ್ಮಿ ಕಪೂರ್ ಅವ್ರ ಬರ್ತ್ಡೇಗೋಸ್ಕರ ಈ ಗೀತೆ. ಹೀರೋಯಿನ್ ವಹೀದಾ ರೆಹಮಾನ್? ಅಲ್ಲ ಅಲ್ಲ, ಯಾರದು? ಸಾಯಿರಾಬಾನು. ಸಾಯಿರಾಬಾನು, ಶಮ್ಮಿ ಕಪೂರ್ ಮತ್ತು ಸಾಯಿರಾಬಾನು. ಚಿತ್ರದ ಹೆಸರು ಹೇಳ್ಬೋದಾ? ಹ್ಮ್, 1961 ತೆರೆ ಕಂಡಂತಹ ಜಂಗ್ಲಿ, ಮತ್ತೊಂದು ಭಾವನಾತ್ಮಕವಾದಂತಹ ಗೀತೆ. ಹಸರತ್ ಜೈಪುರಿ ಅವರ ರಚನೆ. ಜಂಗ್ಲಿ ತಕ್ಷಣ ನೆನಪಾಗೋದು ಚಾಹೆ ಮುಜೆ ಕೋಯ್ ಜಂಗ್ಲಿ ಕಹೆ. ನಾನು ಹೇಳಿದ್ದು ಭಾವನಾತ್ಮಕವಾದ ಗೀತೆ, ಅದರಲ್ಲಿ ಬೇರೆದೇ ಭಾವ ಇದೆ. ರಾಜ್ಕುಮಾರ್ ಅಲ್ಲ, ಜಂಗ್ಲಿ. ಜಂಗ್ಲಿ ಚಿತ್ರದ ಹೆಸರು. ಹಸರತ್ ಜೈಪುರಿ ಅವರ ರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ. ಇನ್ನೊಂದು ದೊಡ್ಡ ಕ್ಲೂ ಕೊಟ್ಬಿಡ್ಲಾ? ಹಾ, ಇದು ಲತಾ ಮಂಗೇಶ್ಕರ್ ಅವರ ಕಂಠದಲ್ಲೂ ಈ ಹಾಡು ಮೂಡಿ ಬಂದಿದೆ. ಹೌದು ಹೌದು, ಇದಕ್ಕಿಂತ ಜಾಸ್ತಿ ನಾನು ಹೇಳಲ್ಲ. ಇನ್ನೊಂದು ಕ್ಲೂ ಕೊಡಬಹುದು, ಅದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಇದು ಯಮನ್ ರಾಗ ಆಧಾರಿತ. ಇಲ್ಲ, ಕೋಯಿಮುಜೆ ಲತಾ ಮಂಗೇಶ್ಕರ್ ಹಾಡಿಲ್ಲ ಅದನ್ನೆಲ್ಲ. ತಾನೂ ಹಾಡಿದಾರೆ ಈ ಹಾಡನ್ನು ಅಂತಂದ್ರೆ ಅವ್ರು ಬೇರೆ ಇವ್ರು ಬೇರೆ ಹಾಡಿದ್ದಾರೆ. ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸ್ವರ್ಣರ ಇತ್ತೀಚೆಗೆ ಒಂದು ಹಾಡನ್ನು ನನ್ನ ಜೊತೆ ಹಾಡಿದ್ರಿ, ಧನ್ಯವಾದ. ಧನ್ಯಳು ನಾನು ಅಂತ ಹಾಕಿದ್ದೀರಾ, ಧನ್ಯವಾದಗಳು. ನನಗೂ ಸಂತೋಷ ಆಯಿತು. ಯಾಕೋ ಯಾರು ಹಾಡನ್ನು ಗುರುತಿಸ್ತಾ ಇಲ್ಲ, ತಗೊಂಬಿಡಿ. ನಾನು ಹಾಡು ಪ್ರಾರಂಭ ಮಾಡಿದ್ಮೇಲೆ ನಾನು ತಗೊಂಡು एहसान तेरा हो का मुझ पर दिल चाहता है, कहने दो मुझे तुमसे मोहब्बत हो गई है, मुझे पलकों की छांव में कहने दो. एहसान तेरा हो का मुझ पर दिल चाहता है, कहने दो मुझे तुमसे मोहब्बत हो गई है, मुझे पलकों की छांव में कहने दो. एहसान तेरा हो गा मुझ पर. तुमने मुझको हंसना सिखाया, तुमने मुझको हंसना सिखाया, तुमने तो होंगे रो लेंगे अब, तुमने तो होंगे रो लेंगे. आंसू का हमारे गम न करो, वो बहते हैं तो बहने दो, मुझे तुमसे मोहब्बत हो गई है, मुझे पलकों की छांव में रहने दो. एहसान तेरा हो गा मुझ पर. चाहे बना दो चाहे मिटा दो, चाहे बना दो चाहे मिटा दो, मर भी गए तो देंगे दुआएं, मर भी गए तो देंगे दुआएं. उड़ उड़ के कहेगी हाक सनम, ये दर्द मोहब्बत सहने दो, मुझे तुमसे मोहब्बत हो
हो गए मुझे पलकों की छाँव में, रहने दो एहसान तेरा होगा मुझ पर, दिल चाहता है कहने दो मुझे तुमसे मोहब्बत, हो गई है मुझे पलकों की छाँव में, कहने दो एहसान तेरा होगा मुझ पर। ಧನ್ಯವಾದಗಳು. ಬಹಳ ಅದ್ಭುತವಾಗಿ ಹಾಡಿದ್ರಿ. ಅದು ಟಾಪ್ಗೆ ಹೋದಾಗ ಚಾಹೇಬನಾದೋ ಚಾಹೇ ಮೀಟಾದೋ ಆ ಸಾಲುಗಳು ಅದ್ಭುತ, ಸಂಗೀತ ಕಾಂಪೋಸಿಷನ್ ಅದ್ಭುತ, ಆ ನೋಟ್ ಅಲ್ಲಿ ತಲುಪ ಬರ್ಬೇಕಲ್ಲ, ಆ ನೋಟ್ ಅಲ್ಲಿ ತಲುಪಬೇಕು. ಅದು ರಫಿ ಅವರು ಮಾಡಿರುವಂತಹ ಒಂದು ಕಷ್ಟದ ಕೆಲಸ, ನಾವು ಅದನ್ನ ಮಾಡಬೇಕಾಗಿದೆ. ಅವ್ರು ಈಸಿಯಾಗಿ ಮಾಡಿಬಿಟ್ಟಿದ್ದಾರೆ, ನಾವು ಕಷ್ಟಪಟ್ಟು. ತುಂಬಾ ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಮೂಡಿ ಬಂತು. ರಾಜಲಕ್ಷ್ಮಿಯವರು ನಿಮ್ಮ ಪ್ರೋಗ್ರಾಮ್ ನೋಡಿಕೊಂಡು ಕೇಳಿಕೊಂಡು ಮನೆ ಕೆಲಸ ಮಾಡಿ ಮುಗಿಸಿದ ಆಯಾಸವೇ ಇಲ್ಲ, ವಾರೆ ವಾಯ್ ಅಂತ ಕಾಂಪ್ಲಿಮೆಂಟ್ ಇದು ನಮಗೆ. ಧನ್ಯವಾದಗಳು ರಾಜಲಕ್ಷ್ಮಿ. ಹಾಂ, ಇನ್ನೊಂದೇನು ಒಳ್ಳೆ ಕಾಮನ್ನು ಆಹಾ ಕೇಳಲು ಆನಂದವಾಗುತ್ತದೆ, ಅಷ್ಟು ಮಧುರವಾಗಿ ಹಾಡಿದ್ರಿ ಅಂತ ಯಾರು, ಪಿ ಎಂ ಶ್ರೀಯವರು. ಧನ್ಯವಾದಗಳು ಪಿ ಎಂ ಶ್ರೀ. ಸಂಗೀತ ನಾಯಕ ವಿಜಯಪುರ ವಿಜಯಪುರ ದೇವರ ಹಿಪ್ಪರಗಿಯಿಂದ ನಾನು ನಮ್ಮೂರ್ ಜಾತ್ರೆಗೆ ಹೋಗಿದ್ದೆ, ಆ ಪ್ರೋಗ್ರಾಮ್ ಮಿಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಸಂಗೀತ ನಾಯಕ ನಾನು ಅವ್ರ ಜೊತೆ ಹಾಡ್ತೀನ ಅಂತ ಅನ್ಸುತ್ತೆ, ಅವರು ಸಿಂಗರ್ ಇರ್ಬೋದ ಅಂತ. ನನ್ನ ಮೆಸೇಜ್ ನಿಧಾನವಾಗಿ ತಲುಪುತ್ತಿದ್ದೆ, ಟ್ರಾವೆಲ್ ಮಾಡ್ತಿದ್ದೀನಿ, ಬಹುಶಃ ಅದಕ್ಕೆ ಕುಮುದುವಲ್ಲಿ ಅವರು ಅವರು ಅಟ್ಲೀಸ್ಟ್ ಈಗಲಾದರೂ ನಮ್ಮನ್ನು ಜಾಯ್ನ್ ಮಾಡಿದ್ರು. ಹೌದು ಹೌದು, ಸುಮಧುರ ಸುಮಧುರ ಅಂತ ಹಾಕಿದ್ದೀರ. ಧನ್ಯವಾದಗಳು ಸ್ವರ್ಣ. ಫೇವ್ರೇಟ್ ಸಾಂಗ್ ಗುರು ಇದು, ಇದಕ್ಕೆ ಜ್ಞಾಪಕ. ಧನ್ಯವಾದಗಳು. ಮೊಹಮ್ಮದ್ ರಫಿಯವರು ಹಿಂದಿ ಭಾಷೆನೂ ಅತ್ಯುತ್ತಮ. ಹೌದು ಹೌದು ಸ್ವರ್ಣ ಅವರು, ವಾವ್ ಸುಂದರವಾದಿಗೆ ಚೆನ್ನಾಗಿ ಹಾಡಿದ್ದೀರಿ ಅಂತ ಹಾಕಿದ್ದಾರೆ. ಬಹುಶಃ ಇದು ಪಾತ್ರೆ ತೊಳಿತಾ ಇದ್ದೆ ಅಂತ ಹೇಳಿದ್ರಲ್ಲ, ಈ ಹಾಡು ಇಬ್ಬರ ಕಂಠದಲ್ಲೂ ಹಿಟ್ಟಾಗಿತ್ತು. ಹೌದು ಹೌದು, ನಿಜಕ್ಕೂ ಅದ್ಭುತ ಸಾಲುಗಳು ಅಂತ ಹಾಕಿದ್ದಾರೆ. ಧನ್ಯವಾದಗಳು. ಶರಣದ ಸಾಲು, ನೈಸ್ ಸಿಂಗಿಂಗ್ ಅಂತ ಹಾಕಿದ್ದಾರೆ ರಮೇಶ್ ಗೌಡ ಅವರೇ. ಧನ್ಯವಾದಗಳು. ಕಾರ್ಯಕ್ರಮದ ಕಡೆಯ ಗೀತೆ ಒಂದು ಪ್ರೇಮಗೀತೆ, ಆದರೆ ನಾಡದಿಂದ ಇನ್ನೊಂದು ಎರಡು ದಿನದಲ್ಲಿ ನವಂಬರ್ 1 ಬರ್ತಿದೆಯಲ್ಲಪ್ಪ, ಕನ್ನಡ ರಾಜ್ಯೋತ್ಸವ. ಆದ್ದರಿಂದ ಕನ್ನಡ ಹಾಡಿನಿಂದಲೇ ನಾವು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮತ್ತು ಒಂದು ಕನ್ನಡಿಗರ ಮೇಲೆ ಇರುವಂಥ ಒಂದು ಪ್ರೇಮಗೀತೆನ ನಾವು ಆರಿಸ್ಕೊಂಡಿದ್ದೇವೆ, ಒಂದು ಅತ್ಯದ್ಭುತ ಗೀತೆ. ಚಿತ್ರದ ಹೆಸರು ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ಒಂದು ನಿಮಿಷ ಇರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲ ಹಾಡಿದಂತಹ ಗೀತೆ, ಅರಸು ಅವರು ಬರೆದಿರೋದು, ನಂಜರಾಜ ಅರಸ ಏನು ಅರಸು ಅವರು ಬರೆದಿರೋದು, ಅವರೇ ಈ ಚಿತ್ರದ ಪ್ರೊಡ್ಯೂಸರ್ ಕೂಡ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ, ಅರಸು ಕುಮಾರ್ ಅವರು ರಚಿಸಿರೋದು. 1973 ಬಂದಂಥ ಚಿತ್ರ ಬೀಸಿದ ಬಲೆ, ಈ ಚಿತ್ರದ ಗೀತೆ ಅರಸುಕುಮಾರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲ. ಎಳಸು ವಾಯ್ಸ್, ಹಳೆಯ ವಾಯ್ಸ್, 1973 ಬಂದಿದ್ದು ಇದು ಕಡೆಯ ಗೀತೆ. ಓ, ಯಾವಾಗ ಶುರು ಆಯ್ತು ಗೊತ್ತಿಲ್ಲ, ಇಲ್ಲಾಂದ್ರೆ ಮೊದಲಿಂದ ಆಲಿಸಬಹುದಿತ್ತು. 6 ಪ್ರಾರಂಭ ಆಯಿತು ಸ್ವರ್ಣ ಅವರೇ, 6-8 ಆಗೋಯ್ತು, 2-2.5 ಹೊತ್ತು. ಈ ಫೇಸ್ಬುಕ್ ಲೈವ್ ಇಂದ ಇದೊಂದು ಒಳ್ಳೆ ಅಡ್ವಾಂಟೇಜ್ ಏನಂದ್ರೆ ಆಮೇಲೂ ಕೇಳ್ಬೋದು. ಹೌದು, ಮುಗ್ದೋಯ್ತು ಆಮೇಲೆ ಸಿಗ್ಲಿಲ್ಲ ಅನ್ನೋ ಬೇಜಾರಿಲ್ಲ ಯಾರಿಗೂ. ಹೌದು, ಯಾರಾದರೂ ಹೇಳ್ತೀರಾ ಯಾವ ಹಾಡು ಅಂತ? ಬೀಸಿದ ಬಲೆ. ಬೀಸಿದ ಬಲೆ ಚಿತ್ರದ್ದು. ವಾವ್, ಹೇಳ್ಬಿಟ್ರಲ್ಲ ಆರ್ತಿ ಪ್ರಹ್ಲಾದ್ ಅವರು. ಸರಿಯಾದ ಉತ್ತರ ಕಸ್ತೂರಿ. ಕನ್ನಡದ ಕನ್ನಡ ಕುಲದ ಮುದ್ದಾದ ಮದುಮಗಳೇ, ಈ ಗೀತೆಯೊಂದಿಗೆ ನಮ್ಮ ಇವತ್ತಿನ ಫೇಸ್ಬುಕ್ ಲೈವ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಕುಮುದಮ್ಮನ ಕನ್ನಡಮ್ಮನ ದೇವಾಲಯ ಕಂಡೆ ಹೆಣ್ಣಿನ ಕಂಗಳಲ್ಲಿ, ಅದು ಬೇರೆ ಚಿತ್ರ, ಅದು ಬ್ರಹ್ಮಾಸ್ತ್ರ ಚಿತ್ರದ್ದು. ಮತ್ತೆ ರೆಕಾರ್ಡೆಡ್ ನೋಡಬಹುದು ಅಂತ ಹಾಕಿದ್ದೀರಿ. ಹೌದು, ಖಂಡಿತ ನೋಡಿ ಸ್ವರ್ಣ ಅವರೇ ನಮ್ಮ ಕಾರ್ಯಕ್ರಮನ. ಈ ಗೀತೆಯೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟರಲ್ಲೇ ಬರುವಂಥ ನಮ್ಮ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡವನ್ನು ಉಳಿಸಿ ಬೆಳೆಸಿ, ಎಲ್ಲರೂ ಮಾತಾಡಿ ಬರೀರಿ, ಕನ್ನಡ ಬರೀತಾ ಇರಿ, ಮಾತಾಡಿ ಕನ್ನಡವನ್ನು ನಾವೆಲ್ಲರೂ ಬೆಳೆಸೋಣಂತೆ.
ಕೇಳಿ ಈ ಗೀತೆಯೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಗೆಲ್ಲರಿಗೂ ಶುಭವನ್ನು ಹಾರೈಸಿದ, ಪ್ರೋತ್ಸಾಹ ನೀಡಿದ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಧನ್ಯವಾದಗಳು. ನಮಸ್ಕಾರ, ಶುಭರಾತ್ರಿ. ಮಧುರ ಮಧುರವಿ ಮಂಜುಳ ಗಾನ ಮೀರಿಸುವಂತಹ ಕಾರ್ಯಕ್ರಮ, ಬಹಳ ಖುಷಿಯಾಯಿತು. ಧನ್ಯವಾದಗಳು ದಿನೇಶ್ ಕುಮಾರ್ ಅವರೇ, ತುಂಬ ಸ್ಫೂರ್ತಿದಾಯಕ ಕಾಮೆಂಟ್ಗಳು ಇವೆಲ್ಲನೂ, ಧನ್ಯವಾದಗಳು. ಕಸ್ತೂರಿ ಕನ್ನಡ ಕುಲದ ಮುದ್ದಾದ ಮದುಮಗಳೇ, ಹತ್ತೂರ ಹುಡುಕುತ ಕಂಡೆ ಮುತ್ತೀನ ಮೈಯವಳೆ, ಹೇಗಿನ್ನು ಚೆಲುವೆ ನಾಚುವೆ, ಕುಲುಕುವ ಬಳುಕುವ ನನ್ನೆದೆ ಹೂವೆ. ಕಸ್ತೂರಿ ಕನ್ನಡ ಕಡಲ ಕಟ್ಟಾಳು ಮುಗವೀರ, ನಮ್ಮೂರ ಜಾಣರ ಜಾಣ ಸಿಂಗಾರ ಸರದಾರ, ಕಣ್ಣಲ್ಲಿ ಬಲಿಯನ್ನು ಎಸೆದೆ. ಕಸ್ತೂರಿ ಕನ್ನಡ ಕುಲದ ಮುದ್ದಾದ ಮದುಮಗಳೇ, ಸಂಗಾತಿ ಚಂದುಟಿಯ ಸವಿಜನ ಬಯಸಿತು, ಸಂಗಾತಿ ಚಂದುಟಿಯ ಸವಿಜನ ಬಯಸಿತು. ಕಸ್ತೂರಿ ಕನ್ನಡ ಕಡಲ ಕಟ್ಟಾಳು ಮಗವೀರ, ಬಾಳೊಂದು ತೇಲಿ ತೇಲಿ ಸಾಗೋ ದೋಣಿ ಅಲ್ಲವೇ, ಅದರಲ್ಲಿ ಏರು ಬೇರು ನೋಡಿ ತೀರ ಸೇರುವೆ, ನಿನ್ನೊಂದು ನಗೆಯಲ್ಲ ಜಗವೆಲ್ಲ ಮರೆಯುವೆ. ನೀನಿತ್ತ ಪ್ರೀತಿ ಮಾತೆ ಎಲ್ಲ ಭಾಗ್ಯ ತಂದಿದೆ, ಈ ಬಂಧ ಬೇಡಿ ತಂದ ನನ್ನ ಪುಣ್ಯವಾಗಿದೆ, ನನ್ನೆದೆಯ ಬಾನಾಡಿ ಹಾರಾಡಿ ನಲಿದಿದೆ, ನನ್ನೆದೆಯ ಬಾನಾಡಿ ಹಾರಾಡಿ ನಲಿದಿದೆ. ಕಸ್ತೂರಿ ಕನ್ನಡ ಕುಲದ ಮುದ್ದಾದ ಮದುಮಗಳೇ, ಕಸ್ತೂರಿ ಕನ್ನಡ ಕಡಲ ಕಟ್ಟಾಳು ಮೊಗವೀರ, ಧನ್ಯವಾದಗಳು ಕೇಳಿದ್ದಕ್ಕೆ. ಇನ್ನೊಂದು ಒಳ್ಳೆ ಕಾಮೆಂಟ್ ಬಂದಿದೆಯಲ್ಲ, ಇದರಲ್ಲಿ ನಟಿಸಿರುವ ಜಯಲಕ್ಷ್ಮಿ, ಈ ಹಾಡು ಕೇಳಿಯೇ ಇರಲಿಲ್ಲ, ತುಂಬಾ ಚಂದ ಉಂಟು ಅಂತ ಸ್ವರ್ಣರಾವ್. ಇದರಲ್ಲಿ ನಟಿಸಿರುವ ಜಯಲಕ್ಷ್ಮಿ ಅವರು ಕೂಡ ಒಳ್ಳೆಯ ಗಾಯಕಿ. ಸ್ಮಿಲ್ನಲ್ಲಿ ಹಾಡ್ತಾರೆ. ಹೌದು, ಸ್ಮಿಲ್ನಲ್ಲಿ ಹಾಡ್ತಾರೆ. ಹೌದು, ಸ್ಮಿಲ್ನಲ್ಲಿ ಹಾಡ್ತಾರೆ. ಮತ್ತೆ ಅಷ್ಟೇ ಅಲ್ಲ, ನಾನು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೆ, ಅವ್ರ ಜೊತೆ ಹಾಡು ಕೂಡ ಹಾಡಿದ್ದೆ ಫೋನಲ್ಲಿ, ಮತ್ತೆ ಅವ್ರ ಜೊತೆ ಒಂದು ಹಾಡನ್ನ ಹಾಡು ಕೂಡ ಹಾಡಿದ್ದೀನಿ. ಒಳ್ಳೆ ಗಾಯಕ ಕೂಡ. ಧನ್ಯವಾದಗಳು. ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು, ರಾಜ್ಯೋತ್ಸವದ ಶುಭಾಶಯಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಶುಭರಾತ್ರಿ. ಸರ್ವೇ ಜನ ಸುಖಿನೋ ಭವಂತು. ಈ ಹಾಡು ಇಷ್ಟು ಚೆನ್ನಾಗಿದೆ ಅಂತ ನೀವಿಬ್ಬರು ಹಾಡಿದ ಮೇಲೆ ಗೊತ್ತಾಯಿತು ಅಂತ.
ಈ ತರ ಭಾವನೆ ಬಂದ್ರೆ ನಾವು ಹಾಡಿದ್ದು ನಿಜವಾಗ್ಲೂ ಸಾರ್ಥಕ. ಧನ್ಯವಾದಗಳು. ಧನ್ಯವಾದಗಳು. ಶುಭರಾತ್ರಿ. ಶುಭರಾತ್ರಿ.